ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ವಿಚಾರ ಕೇಳ್ಬೋದಾ? ಓ ಕೇಳಿ ಕೇಳಿ. ನಾನು ಎಷ್ಟೋ ದಿವಸದಿಂದ ನೋಡ್ತಾ ಇದ್ದೀನಿ, ನಿತ್ಯ ಸ್ನಾನ ಮಾಡಿ ಮಡಿ ಉಟ್ಟು ಎಷ್ಟು ಭಕ್ತಿಯಿಂದ ನೀವು ದೇವ್ರ ಪೂಜೆ ಮಾಡ್ತೀರೋ ಅಷ್ಟೇ ಪ್ರೀತಿಯಿಂದ ಈ ಬೊಂಬೆ ಹೂವರಿಸ್ತೀರಿ, ಕಣ್ಣಲ್ಲಿ ನೀರಾಕ್ತೀರಿ, ನಿಟ್ಟುಸಿರು ಬಿಡ್ತೀರಿ. ನೀವು ನಿಟ್ಟುಸಿರು ಬಿಟ್ಟಾಗೆಲ್ಲ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ನನ್ನ ಪ್ರಶ್ನೆಯಿಂದ ನಿಮ್ಗೆ ಮತ್ತಷ್ಟು ನೋವಾಯ್ತು ಅಂತ ಕಾಣುತ್ತೆ. ಕ್ಷಮಿಸ್ಬಿಡಿ.
ನೋವು ನಿರಾಶೆ ಸಂಕಟಗಳಿಂದ ಮೊದಲೇ ನೊಂದು ಬೆಂದಿರೋ ಈ ಜೀವಕ್ಕೆ ನಿಮ್ಮ ಪ್ರಶ್ನೆ ಮತ್ತಷ್ಟು ನೋವುಂಟು ಮಾಡಲ್ಲ. ಹಾಗಾದ್ರೆ ಕಾರಣ ತಿಳ್ಕೋಬಹುದಲ್ಲ? ಎಷ್ಟೊಂದು ಕುತೂಹಲ ನಿಮಗೆ. ಪ್ರೇಮವೇ ದೇವರು ಅಂತ ಕರೆದಿದ್ದಾರೆ, ಪ್ರೇಮಕ್ಕೆ ಕಣ್ಣಿಲ್ಲ ಅಂತಲೂ ಹೇಳಿದ್ದಾರೆ. ಇದರಲ್ಲಿ ನೀವ್ಯಾವುದು ನಂಬುತ್ತೀರಾ? ಮೊದಲನೇದು. ಆ ಪ್ರೇಮ ಬಾಳಿನಲ್ಲಿ ಹತ್ತಿರ ಬರದೆ ದೂರ ಬಹು ದೂರ ಹೋದಾಗ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ. ಅದೇನೋ ಸರಿ, ಈ ಬೊಂಬೆಗೂ ಪ್ರೇಮಕ್ಕೂ ಏನ್ ಸಂಬಂಧ? ಪವಿತ್ರ ಸಂಬಂಧ. ಹೇಗೆ? ನಾನು ತರುಣನಾಗಿದ್ದಾಗ ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲುನ್ನ ಕಾಣಿನಲ್ಲ ಇಂಥ ಅಂದ ಇಂಥ ಚಂದ ನಮ್ಮ ನಾಡಿ ಕಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ, ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ ಆನಂದ ತಂದೇನು ಎಂದು ಎಂದು ಎನ್ನೆ ನಾನೇ ಧನ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಕಂಡೇನು ಎಂದು ಎಂದು ಅದೇ ನನ್ನ ಪುಣ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲುನ್ನ ಕಾಣೆನಲ್ಲ ಇಂಥ ಅಲ್ದ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಹೇ
ಕಟ್ಟಿ ಓದ್ಕೊಂಡ್ ಬಂದ್ಯಾ? ಹ್ಮ್, ಮತ್ತೇನು ಹೋದ ಕಡೆ ಎಲ್ಲ ಗಂಡು ನುಡ್ಕೊಂಡ್ ಬರ್ತಾಳ? ಟೋಪಿ 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 ಅಲ್ಲಿ ನೋಡಿ, ಟೋಪಿದಾರೆ ನೀರ್ನ ಕೊತ್ಕೊಂಡು ಹೋಗ್ತಿದ್ದಾನೆ. ಅವನಿಗೇನು ದಾಡಿ, ಅವನ್ ನೋಡಿದ್ರು ಗೊತ್ತಾಗೋಲೇನಪ್ಪ ರಘು. ನಮ್ ಜಮೀನಲ್ಲಿ ಬೆಳೆಯೋ ವರ್ಷದ ಬೆಳೆಯಲ್ಲಿ ಕಾರ್ ಭಾಗನ ಅವನ್ ಒಬ್ಬನೇ ನುಂಗಿ ನೀರ್ ಕುಡಿದು ಬಿಡ್ತಾನೆ. ನಡಿಯೋ ತೋಟದ ಕಡೆ ನಡಿಯೋ ರಘು. ಚೆನ್ನಾಗಿದೀಯಪ್ಪ ನೋಡಿ, ಇಷ್ಟು ಮಟ್ಟಿಗಿದ್ದೀನಿ. ಏನ್ ಇಷ್ಟು ಮಟ್ಟಿಗೆ? ಏನ್ ಒಳ್ಳೆ ಟೊಮೆಟೊ ಕೆಂಪ್ ಇದೆಯಲ್ಲಪ್ಪ ಮುಖದಲ್ಲಿ, ಇಂಗ್ಲಿಷ್ ಊಟ ಬರ್ಲ. ನೀ ಬರ್ತೀಯ ಅಂತ ನಿಮ್ಮ ಅಮ್ಮನಿಗೆ ಸಂಭ್ರಮವೂ ಸಂಭ್ರಮ. ಮೊದಲು ಹೋಗಿ ಅವಳ ಮುಖ ತೋರಿಸು. ಸ್ವಲ್ಪ ತಗೋಣ. ದೇವ್ರು ಒಳ್ಳೇದ್ ಮಾಡ್ಲಪ್ಪ, ನೀನ್ ಬಂದಿದ್ದೆ ಗೊತ್ತಾಗ್ಲಿಲ್ವಲ್ಲ. ನಂಗ್ ಗೊತ್ತಾಯ್ತಮ್ಮ. ಏನು ಹೋಳಿಗೆ ಬಾಸ್ನೆ? ಮೊದ್ಲು ನೀನ್ ನನ್ಗೆ ಏನ್ ತಂದಿದ್ದೀಯ ಹೇಳು, ಆಮೇಲೆ ನಿನ್ ಹೋಳಿಗೆ ಕೊಡ್ತೀನಿ. ಹೇಳ ಹೇಳ ಹೇಳು. ನಿನ್ ಪೂಜೆಗಂತ ಹೂ ಮಾತ್ರ ತಗೊಂಬಂದಿದ್ದೀನಿ. ಅದೇ ಕಣ, ನನಗೂ ಬೇಕಾಗಿಲ್ಲ. ಅಮ್ಮಮ್ಮ ಹೋಳಿಗೆ ಸಿದ್ಧಾಗ್ತದೆ ಅಲ್ಲ ನೋಡು. ಅದೇ ಹೌದಲ್ಲ, ಕೂತ್ಕೊಂಡ್ ಮತ್ತೆ ನಿನ್ ಹೋಳಿಗೆ ಕೊಡ್ತೀನಿ. ಬೇಗ ಬೇಗ. ಏನಮ್ಮ, ಎರಡು ವರ್ಷ ಆಯ್ತು ನಿನ್ ಕೈಲಿ ಊಟ ಮಾಡಿ, ಅದಕ್ಕೆ ಸ್ವರ್ಗ ಹೋಗಿದ್ದೀನಿ. ಅಮ್ಮ ಇನ್ ಮೇಲೆ ನಿನ್ ಕೈಲಿ ಊಟ ತಿಂದು ತಿಂದು ಒಳ್ಳೆ ಶಾಂಡಾದಾಗ ಆಗ್ಬಿಡ್ತೀನಿ. ತುಂಬಿರು ಚೆನ್ನಾಗಿದೆಯಮ್ಮ. ಏನು ತಿನ್ನು ತಿನ್ನು ಅಂತ ಇಷ್ಟೊಂದು ಆಗ್ಬಿಟ್ಟಿದ್ಯಾ? ಅಲ್ಲ ನಂದೇನು ಹೊಟ್ಟೆ ಅಂತ ತಿಳ್ಕೊಂಡೆ, ಕಣ್ಣಂಬಾಡಿ ಕಟ್ಟೆ ಅಂತ ತಿಳ್ಕೊಂಡ್ಯ? ನಾನಂತೂ ನಂಬಿರ್ಲಿಲ್ಲಪ್ಪ ನಿನ್ ಜಾತ್ರೆ ಸಮಯಕ್ಕೆ ಸರಿಯಾಗಿ ಬರ್ತೀಯ ಅಂತ. ಎಲ್ಲಾದ್ರೂ ಉಂಟೇನಮ್ಮ, ದೊಡ್ಡ ಡಾಕ್ಟರ್ ಆದ ಮಾತ್ರಕ್ಕೆ ದೇವ್ರ ಜಾತ್ರೆ ಮರೆಯಕ್ಕಾಗುತ್ತೆ. ಬೇಕಾದ್ರೆ ನೋಡಮ್ಮ, ನಾಳೆ ಜಾತ್ರೆಯಲ್ಲಿ ಪೀತಾಂಬರ ಗೀತಾಂಬರ ಉಟ್ಕೊಂಡು ದೊಡ್ಡ ತಿಲಕ ಇಟ್ಕೊಂಡು ಪುಟ್ಟ ಸ್ವಾಮಿ ಹೋದಾಗ ದೇವಸ್ಥಾನಕ್ಕೆ ಹೋಗ್ತೀನಿ. ಹೌದೌದು, ಚಿಕ್ಕ ಸ್ವಾಮಿಯಿಂದ ದೊಡ್ಡ ಸ್ವಾಮಿ ಆಗೋನು. ಹಾ
ಮನೆಯಲ್ಲಿ ಮಲಗಿಬಿಟ್ಟಿದೆಯೇನಪ್ಪ? ಪಾಪ ಡಾಕ್ಟರ್ ಸಾಹೇಬರು ಸುಸ್ತಾಗ್ಬಿಟ್ಟಿದ್ದಾರೆ. ಆಗ್ಲೇ ಬೆಳಕರಿತೇನವ ಇನ್ನ ಹೊತ್ತೈತೆ ಕಣಯ್ಯ. ಮತ್ ಈಟ್ ನಸಗ್ನಾಗೆ ಯಾಕವ ಎದ್ದಿ? ಬ್ಯಾಗ ರೊಟ್ಟಿ ಸುಟ್ಟು ಮಡಗ್ಬಿಟ್ಟು ದ್ಯಾವ್ರ ಗುಡಿಗೆ ಹೋಗುವ ಅಂತ. ಏನಂದೆ ದ್ಯಾವ್ರ ಗುಡಿಗ? ಅದೇನವ ಯಾವತ್ತೂ ಇಲ್ಲದ್ದು. ಯಾವ್ದ್ಯಾವ್ರು ನೋಡಕ್ಕೆ? ಅಷ್ಟಕ್ಕೂ ನಿನ್ ಯಾರು ಸೇರಿಸ್ತಾರೆ ಗುಡಿ ಒಳಕ್ಕೆ? ಗುಡಯ್ಯ ಸೇರಿಸ್ಕೊಳ್ದೆ ಹೋದ್ರೆ ಅಷ್ಟೇ ಹೋಯ್ತು. ನಾನು ದೂರದಾಗೆ ನಿಂತು ನೀವ್ ಎಂತ ಕೈ ಮುಗಿದ್ ಬರ್ತೀನಿ. ನಮ್ಮನ್ನ ದೂರ ಮಾಡಿದ್ರೆ ಒಂದಲ್ಲ ಒಂದಿನ ನಮ್ಮನ್ನ ಅತ್ತೆ ಕರ್ಕೊಂಡೇ ಕರ್ಕೋತಾನೆ. ನಮ್ಮ ಗಾಂಧಿ ತಾತ ನಮ್ಮನ್ನ ಕರ್ಕೊಂಡಂಗೆ ಅಲ್ಲ. ಮಗ ನಮ್ ಕಸಬ್ ಏನು? ಹೊಲ ಉಳ ಗೀತ ಮಾಡೋದು, ಕೆರ ಒಲಿಯೋದು, ಅದನ್ನ ನಾನೇ ಹೇಳ್ತೀನಿ. ದೊಡ್ಡವರು ಕೆರ ಒಲಿಯೋನಿಗೆ ಎಷ್ಟೇ ಜಂಬ ಅಂತ. ನಾ ಮಾಡೋದು ತ್ಯಾಪೆದಾರಿ ಕೆಲಸ ಕಣವ್ವ, ತ್ಯಾಪೆದಾರಿ. ಅಂಬಾರೆ ನಾ ಗುಡಿಗೆ ಹೋಗೋದ್ ಬೇಡವಾ? ಇಳಿಕಿಂದ ಬಂದಿರೋ ರೂಢಿನ ನಾ ಮುರಿಯಾಕ ಹೋಗ್ಬಾರ್ದು. ಆಹಾ ನಾ ಹೊಲಕ್ ಹೋಯ್ತೀನಿ, ಆ ಚಿಕ್ಕನಸ ಕೈಯಾಗೆ ಬುತ್ತಿ ಕಳಿಸ್ಕೊಡು. ಇವನ್ನೊಬ್ಬ ಸೋಂಬೇರಿ ಹೇಳೋ ಮೇಕೆ ಗೊರ್ಕೆ ಹೊಡಿತಾರೆ ಗೊರ್ಕೆ. ಹೇಳ ಅಂದ್ರೆ ಅಯ್ಯನ್ಗೆ ಬುತ್ತಿ ತಗೊಂಡೋಗ್ಬೇಕು. ತುಂಬ ನಿದ್ದೆ ಹೇಳ್ಕೊಂಡೈತ, ನಾನು ಮೀನ್ ಹಿಡಿಯಕ್ ಹೋಗ್ಬೇಕು. ಆಹಾ ಮೀನ್ ಹಿಡಿಯಕ್ ಹೋಯ್ತೀಯಾ? ಅಪ್ಪಯ್ಯ ಮೈಗೆ ಎಣ್ಣೆ ಸೌರ್ಕೋ, ಹುಣ್ಸೆ ಬರೆ ಸರ್ ಮಾಡಿರ್ತೀನಿ. ಅಯ್ಯೋ ಬಂದ್ಮೇಕೆ ಮಾಡಿಸ್ತೀನಿ ಮರಿಕ.
ಎದುರಿಸ್ತಾಳೆ ಎತ್ತ ಬುತ್ತಿನ ಅಯ್ಯಂಗ್ ಬುತ್ತಿ ಕೊಟ್ಬಿಟ್ಟು ಹಂಗೆ ಮೀನು ಹಿಡಿಯಕ್ ಹೋಯ್ತೀನಿ ಆಗ್ಬೋದಾ ಆಗ್ಬೋದು ಇರು ತಕ ಕಳೆ ಕಟ್ಟಕೊಂಡು ದಾರಿ ಉಕ್ಕು ತಿನ್ಕೊಂಡು ಪ್ರಾಣಿ ಅಂತ ಮಾಡಬಾರ್ದು ಕಣ ಅತ್ತರಿ ನೀರೋದಲ್ಲಿ ಯಾರ ಮಗ ಅದೇ ಹೊಲಗೇರಿನಲ್ಲಿರೋ ದೊಡ್ಡ ನರ್ಸಿನ ಮಗ ಚಿಕ್ಕ ನರ್ಸ ಅಂತ ಅದೇ ನನ್ನ ನಿಮ್ ಟೋಪಿ ತಂದು ಕೊಟ್ಟಿಲ್ವಾ ಅವಳೇ ನಮ್ಮ ಅಕ್ಕ ಕಾವೇರಿ ಅಂತ ನೀರ್ ತುಂಬಿಕೊಳ್ಳಕ್ಕೆ ಇನ್ನೂ ಯಾಕೆ ಬಂದಿಲ್ಲ ಅವಳು ದೇವ್ರ ಗುಡಿಗೆ ಹೋಗವಳೆ ಸರಿ ಸರಿ ಚಿಕ್ಕತ್ತ ಏನಿಲ್ಲ ಬಿಡು ಮೊದ್ಲು ಆ ತೋಪಿ ದೊರೆ ಏನ್ ಹೇಳಿದ್ರು ಅಂತ ಹೇಳು ನನ್ ರೊಟ್ಟಿನ ನಿಂಗೆ ಕೊಟ್ಬಿಟ್ಟೆ ನಿಜವಾಗ್ಲು ಹಂಗಾದ್ರೆ ಹೇಳ ಹೇಳಿ ಹೇಳಿ ನೀನ್ ಯಾರು ಅಂದ್ರು ನಾನ್ ಬೇರೆ ಬಿದ್ದೇನೆ ನಿನ್ ತಮ್ಮ ಅಂದ್ರೆ ಆಮೇಕೆ ಆಮೇಕೇನು ಏನೋ ಹೇಳಕ್ ಬಾಯ್ ಬಿಟ್ರು ಏನ್ ಹೇಳಿದ್ರು ಬಾಯ್ ಬಿಟ್ಕೊಂಡಿದ್ರೆ ಅಷ್ಟೇ ಹೊಟ್ಟೆ ತಾಯ ಆಗ್ತದೆ ಅಂದ್ರೆ ಏನೇನೋ ಕೇಳ್ತಾಳೆ ನಡಿ ನಡಿ ನಮ್ ರೊಟ್ಟಿ ಕೊಡು ನಡಿ ಯಾಕೋ ಒಂಥರ ಇದ್ದೀರಲ್ಲ ಅರ್ಥದಲ್ಲಿ ಇಲ್ವಲ್ಲ ಇಲ್ಲ ಬುದ್ದೆ ಇವತ್ತು ನೀವು ಊಟ ಕೂಡ ಸರಿಯಾಗಿ ಮಾಡಲಿಲ್ಲ ಯಾಕೆ ಬುದ್ದೆ ನಮ್ಮ ಊರು ಊಟ ಚೆನ್ನಾಗಿಲ್ವಾ ಏಯ್ ನಮ್ಮಮ್ಮ ಮಾಡಿದ ಅಡಿಗೆ ಊಟ ಮಾಡ್ಬೇಕಾದ್ರೆ ಪುಣ್ಯ ಮಾಡಬೇಕು ನೀವು ಏನು ಹೇಳಿ ಬುದ್ದಿ ಇವತ್ತು ಯಾಕೋ ನೀವು ನಗ್ನಾಗ್ತಾ ಇಲ್ಲ ಓದೋದ ಮನಸ್ಸಿರೋವಾಗ ಯಾರು ನಗ್ತಾರಲ್ಲ ಕೆಲಸ ನೋಡೋದ ಓ ಹಂಗ ಓದಿ ಓದಿ ಚೆನ್ನಾಗಿ ಓದಿ ಐದು ವರ್ಷ ಆದ್ರೂ ಕಂದಾಯಿಗಳು ಕೊಡದಾ ಇದ್ರು ನಿಮ್ ಬಾಳ್ಗಳ ಬೇರೆ ತೊಡ್ಸ್ಕೊಡ್ಬೇಕೇನು ಕಗು ಏನ್ ಓದ್ತಾ ಇದ್ದೀಯಾ ಡಾಕ್ಟರ್ ಕೋಟ್ನಿಸ್ ಜೀವನ ಚರಿತ್ರೆ ಓದ್ತಾ ಇದ್ದೆ ಇವರಿಂದ ನಮ್ ದೇಶಕ್ಕೆ ಬಹಳ ಉಪಕಾರ ಆಗಿದೆ ಪತಿ ಡಾಕ್ಟರ್ ಕೋಟ್ನಿಸ್ ಹೌದು ಹೌದು ಕೇಳಿದ್ದೀನಿ ಅಂತಹ ಮಹಾಪುರುಷ ನಮ್ ದೇಶದಲ್ಲಿ ಸಿಕ್ಕೋದು ಬಹು ವಿರಳ ರಘು ಅಕ್ಷಯ್ ಮುಂದಕ್ಕೆ ನೀ ಏನ್ ಮಾಡ್ಬೇಕು ಅಂತ ಇದೀಯ ನಂದೇನಿಲ್ಲ ಪತಿ ಎಲ್ಲ ತಮ್ಮಿಷ್ಟ ನನಗ್ ಗೊತ್ತು ನನಗ್ ಗೊತ್ತು ನೀ ಹೀಗೇ ಹೇಳ್ತೀಯ ಅಂತ ಸಿದ್ದರಾಮಯ್ಯ ರಘು ಹತ್ರ ಹಾಗೆ ಮಾತಾಡ್ತಾ ಇದ್ದೆ ರಘು ಇನ್ನು ಮೇಲೆ ದೇವಸ್ಥಾನದ ಜವಾಬ್ದಾರಿ ನೀನೇ ವಹಿಸ್ಕೋಬೇಕು ಇದು ನಿನ್ನ ಮೊದಲನೇ ಕರ್ತವ್ಯ ಆಗ್ಬಹುದಪ್ಪ ನಂಬೂರು ಹಳ್ಳಿಗಳ ವ್ಯವಹಾರ ಜನಗಳ ಯೋಗಕ್ಷೇಮ ಚೆನ್ನಾಗಿ ನೋಡ್ಕೋಬೇಕು ಸೀತಾರಾಮಯ್ಯ ಇವನತ್ರ ಹೇಳ್ಕೊಡೋದು ಇವನತ್ರ ಕೆಲಸ ಮಾಡಿಸೋದು ಎಲ್ಲ ನಿಮ್ಮ ಜವಾಬ್ದಾರಿ
ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಇದನ್ನೇ ಬಹಳ ದಿವಸದಿಂದ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಹೇಳೋ ಬ್ಯಾಡವೋ ಹೇಳಿ, ನನಗಿನ್ನೂ ಒಂದು ಮುಖ್ಯ ಕರ್ತವ್ಯ ಇದೆ, ನಾನು ಹೋಗ್ಬಿಡ್ತೀನಿ. ರಘು, ಈಗ ನನ್ನ ಕೈ ಸಿಕ್ಕಾಕೊಂಡೆ, ಈಗ ಪರದಾಡ್ತೀನಿ ನೋಡು. ನಿಮ್ ಕೈ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಏನ್ ಮಾಡ್ತೀರ ಮಾಡ್ತಿ, ಮತ್ತೆ ಬಿಡ್ತೀನಾ? ರಘು ತಗೋಪ್ಪ ದೇವಿ ಪ್ರಸಾದನ. ನಿಮ್ಮ ತಂದೆಯವರು ಹೇಳಿದ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡಪ್ಪ. ಕಾವೇರಿ ಯಾರ ಮಗಳು? ನರ್ಸಯ್ಯನ ಮಗಳು. ಯಾವ ನರ್ಸಯ್ಯ? ಅದೇ ಹೊಲಿಗೇರಿ ನರ್ಸಯ್ಯ. ಯಾಕೆ ಬಂದೆ? ಅಮ್ಮನ ದರ್ಶನಕ್ಕೆ ಬಂದೆ. ನಿನಗೆ ದೇವರ ದರ್ಶನವೇ? ಪುನಃ ಈ ಕಡೆ ಕಾಲಿಟ್ಟಿಗೆ ನಿಮ್ಮಂತ ಕೀಳು ಜಾತಿಯವರನ್ನ ನಮ್ಮದೇ ಹೋಗುತ್ತೆ. ಅದೆಂಗಾತದ ಬುದ್ಧಿ? ಈ ಗುಡಿ ಕಟ್ಟುವಾಗ ನಾವೇ ಅಲ್ಲೂರ ಕಲ್ಲು ಮಣ್ಣು ಒತ್ತಿದ್ದು. ಮುಚ್ಚುಮಾಯ, ನಿನ್ನ ತರ್ಕ ಮಾಡಕ್ ಸಿದ್ಧವಾಗಿಲ್ಲ ನಾನು. ಮೊದಲು ಇಲ್ಲಿಂದ ಹೊರಡಾಚೆ. ನಾವೇ ಬರಬಾರ್ದು ಅಂತ ನೀನು ಹೇಳಿದ್ಯ? ಇಲ್ಲ, ಈ ಸಮಾಜ ಈ ಡಾಂಬಿಕ ಜನ ಹೇಳ್ತಾ ಇದ್ದಾರೆ. ಹೌದು ಕಾವೇರಿ, ಸಂಪ್ರದಾಯ ಸಂಕೋಲ ಕಲಿಸಿ ಹೊರಬರಕ್ ಸಾಧ್ಯ, ಆದ್ರೆ ಯಾರು ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಮೇಲ್ಜಾತಿ ಕೀಳು ಜಾತಿಯನ್ನು ಭೇದ ಭಾವನೆ ಹೊರಟೋದ್ರೆ ಎಲ್ಲಿ ತಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಬರುತ್ತೋ ಅಂತ ದೊಡ್ಡವರು ಒಂದ್ ಕಡೆ, ಕಟ್ಟುಪಾಡದ ದಾಸರಾಗಿ ಎಲ್ಲಿ ನಾವು ಎಲ್ಲೇ ಮೀರಿದ್ರೆ ಏನು ಪಾಪ ಬರುತ್ತೋ ಅಂತ ಹಳೆ ಕಂದಾಚಾರಗಳಿಗೆ ಅಂಟ್ಕೊಂಡ್ರು ನೀವೊಂದ್ ಕಡೆ. ಹೀಗೆ ಇದ್ರೆ ನಮ್ಮ ಸಮಾಜ ಸುಧಾರಣೆ ಖಂಡಿತ ಸಾಧ್ಯವಿಲ್ಲ. ಹೇಳೋ ಸುಲಭ ಬುದ್ಧಿ, ಹೇಳ್ದಂಗ್ ಮಾಡೋ ಅಷ್ಟಾನೆ ಅದ್ರ ಅನುಭವ ಆಗೋದು. ಕಾವೇರಿ, ಈ ಎರಡು ವರ್ಗದಲ್ಲಿ ಯಾರಾದ್ರೂ ಒಬ್ರು ಅನುಸರಿಸ್ಕೊಂಡು ಹೋದ್ರೆ ಮಾತ್ರ ಜಾತಿಯನ್ನು ಭೂತಾನ ಬುಡ ಸಮೇತ ಕಿತ್ತಾಕ್ಬಹುದು. ಇಷ್ಟ ಹೇಳ್ತಿರಲ್ಲ ಬುದ್ಧಿ, ಈಗ ನಂಗೆ ಹೇಳಿದ್ರಲ್ಲ ಅದನ್ನೆಲ್ಲ ನಿಮ್ಮ ಅಪ್ಪವ್ರಿಗೆ ಹೇಳಿ. ಯಾಕೆ ಸರ್ ಮಾಡಬಾರ್ದು? ಹೇಳೋದಷ್ಟೇ ಅಲ್ಲ ಕಾವೇರಿ, ಮಾಡಿ ತೋರಿಸ್ತೀನಿ. ಈಗ ಹೇಳಿ ಯಾರ್ಯಾರು ಇಷ್ಟ ಎನ್ನೈತೆ ಅಂತ. ಇದ್ರೊಳಗೆ ಇಷ್ಟು ಪ್ರಶ್ನೆ ಎಲ್ಲಿ ಬಂದ್ ನರ್ಸಣ್ಣ? ನಾಳೆ ಇಂದ ನಮ್ ಕೆಲಸ ಮಾಡೋ ಮುಗಿಸ್ ಬಿಡುವ. ಮಾತಾಡ ಹೇಳೋ ಸರಿ ನರ್ಸಣ್ಣ, ದಯಾನದು ಭಿಕ್ಷಾ ಬೇಡಿದ್ರು ಸಿಗಾಕಿಲ್ಲ. ಇದ್ರೊಳಗಡೆ ಭಿಕ್ಷಾ ಸವಾಲ್ ಎಲ್ಲೈತೆ ಬೈರಣ್ಣ? ನಮ್ಮಕ್ಕನ ನಾವ್ ಕೇಳ್ತಾ ಇದ್ದೀವಿ. ಈ ಬಿಸಿಲಿನಾಗೆ ಊರಾಗಿರೋ ಬಾವಿ ಎಲ್ಲ ಒಣಗೋಯ್ತಾವೆ, ಹಂಗಾದ್ರೆ ಕುಡಿಲಿಕ್ ನೀರಿಲ್ಲ ಸಾಯ್ಬೇಕಲ್ರಿ. ಬಾವಿನ ತೋರಿಸ್ಕೊಡಿ ಅಂತ ದಡ್ಡ ಬುದ್ಧಿ ಕೇಳೋಣ, ಇನ್ಯಾರು ಕೇಳೋಣ? ನೀನ್ ಕೇಳೋದು ಸರಿ ಇಲ್ಲಣ್ಣ, ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡ್ಬೇಕಾಗೈತೆ. ನೀರ್ನಾಗಿದ್ಕೊಂಡು ಮಸಳೆ ಹತ್ರ ವೈರತ್ವ ಕಟ್ಕೊಂಡ್ರೆ ಆಗ್ತದ? ಇದ್ರ ಮ್ಯಾಗೆ ನಮ್ ಅಣ್ಣ ಇರೋದು ದೊಡ್ಡ ಬುದ್ಧಿಯವ್ರ ಕೈಯಲ್ಲಿ ಐತೆ. ಆ ನಾವೆಲ್ಲ ದೊಡ್ಡ ಬುದ್ಧಿರ ಹಂಗ್ನಲ್ಲಿದ್ದೀವಿ, ಆದ್ರೆ ಇವತ್ ಸಂಜೆ ಒಳಗೆ ದೊಡ್ಡ ಬುದ್ಧಿ ಇವ್ರ ಕಡೆಯಿಂದ ಸರಿಯಾದ ಉತ್ತರ ಬರದೆ ಹೋದ್ರೆ ನಮ್ ಇಷ್ಟ ಬಂದಕ್ ಮಾಡೋಣ, ಅದುವರೆಗೂ ಸಮಾಧಾನ ಇರ್ಲಿ. ಸಂಜೆ ಒಳಗೆ ಸರಿಯಾದ ಉತ್ತರ ಬರದೇ ಇದ್ರೆ ನಾಳೆ ಕಾಸಿಂದ ಬಂದ್ ಮಾಡ್ತೀನಿ. ನಿಮ್ಮ ಹುಚ್ಚದಿಂದ ನಾಳೆ ಏನಾದ್ರೂ ಕೆಲಸ ಬಂದ್ ಮಾಡ್ಬಿಟ್ರೆ ಇವತ್ತು ಹೊಟ್ಟಿದ್ದೀರ ಸಾಯ್ತಾ ಇದ್ದೀರಾ, ನಾಳೆ ಕುಡಿಯೋಕ್ ನೀರು ಇಲ್ದಿರ ಸಾಯ್ತೀರಾ. ಹುಟ್ಟ ಎಳಿದ್ ಮಾಡ್ತೀನಿ ಅಂತ ಇರ್ಲಿ ಹುಟ್ಟ. ಹುಟ್ಟ ಹುಟ್ಟ
ಹಾಗಾದ್ರೆ ನಾವು ತೀರ್ಮಾನ ಮಾಡಿದಾಗ ಮಾಡೋಣ. ಏನಿದ್ ಯಾರು ಹೊಲಗಳು ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ ಬತ್ತಿ. ಯಾಕೆ? ನಮ್ ಕುಡಿಯಕ್ ನೀರಿಲ್ಲ, ಕೊಡೋವರೆಗೂ ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ. ನಿಮ್ಗೆಲ್ಲ ಹುಚ್ಚು. ನಿಮಗ್ ಮೊದ್ಲೇ ಆ ಹುಚ್ಚನು ಅದೇ ಮಾತು ಹೇಳಿದ್ದ. ಕೆಲಸ ಬಂದ್ ಮಾಡಿದ್ರೆ ನಿಮಗೆ ಆ ಕಷ್ಟ ನಷ್ಟ ಇಲ್ಲ, ನಿಮ್ಗೆ ಭಾವಿ ತಾನೇ ಬೇಕು. ಅದನ್ನ ತೋರ್ಸ್ಕೊಡೋ ಜವಾಬ್ದಾರಿ ನಂದು. ಹೋಗಿ ಮೊದ್ಲು ಕೆಲ್ಸಕ್ಕೆ ಹೋಗಿ. ಸ್ವಾಮಿ, ನಾನು ಅವತ್ತೇ ಮನಸ್ಸಲ್ಲಿ ಅಂದ್ಕೊಂಡೆ, ಇವ್ರ ನಿಮ್ ಮಾತು ಕೇಳೋರಲ್ಲ, ಯಾವತ್ತಿದ್ರು ಎದುರಟ್ಟ ಕಟ್ಟೋರು, ಇವ್ರ ವಿಷಯದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿ ನಿಲ್ಲಿಸ್ತೆ. ಸಿದ್ದರಾಮಯ್ಯ, ಆ ನರಸನಿಗೆ ಹೇಳ್ಕಳಿಸ್ತಾ ಇಲ್ವೋ? ಹೇಳ್ಕಳಿಸ್ತೇ ಸ್ವಾಮಿ. ಹಾಗೆ ಬಾವಿಗಳು ತೋರ್ಸೋಕೆ ಆಗೋದೇ ಇಲ್ಲ ಅಂತ ಹೇಳಿದ್ರು ಇಲ್ವೋ? ಹೇಳಿದ್ರೆ ಏನಾಯ್ತು? ಆಗಲೇ ಶುರು ಮಾಡಿಬಿಟ್ಟಿದ್ದಾರೆ ತೋಡೋದಿಕ್ಕೆ. ಹಾಗೇನು? ಬರ್ಲಿ ಆ ಚಂಡಾಲ. ಬುದ್ಧಿ, ಆ ನರ್ಸ ಬಂದು ಆಚೆ ಕುಂತಾವ್ಲೆ. ನರ್ಸ ಬಂದ್ಬಿಟ್ಟೆ. ಸಿದ್ದರಾಮಯ್ಯ, ಏ ನರ್ಸ, ನಿನಗೇನೋ ಘನಾಚಾರ ಒಕ್ಕಸಿದೆ ಅಂತ ಕಾಣುತ್ತೆ. ಆ ಪುಂಡರ ಮುಖಂಡ ನೀನೇ ತಾನೇ? ಅನೇಕ ವರ್ಷಗಳಿಂದಲೂ ಗಂಧಾಯ ಕರ್ದೆ ಹೋದ್ರು ನಿಮಗೆ ಬಾವಿಗಳು ಬೇರೆ ತೋರಿಸ್ಕೊಡ್ಬೇಕು. ಇಲ್ಲ ಬುದ್ಧಿ, ನಮ್ ಕುರಿಯೋಕ್ ನೀರೇ ಇಲ್ಲದೆ ಸಾಯ್ತಾ ಇದ್ದೀವಿ. ಇನ್ನು ಕೆಲಸ ಮಾಡೋದು ಯಾವ ರೀತಿ ತಾವೇ ಹೇಳಿ. ನಾಳೆ ಕೆಲಸನೂ ಬಂದ್ ಮಾಡ್ಬಿಡಿ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ನಮ್ಮನ್ನ ತಿಂದು ನಮಗೆ ದ್ರೋಹ ಬಗ್ಗೆತ್ತೀರಾ. ಸಿದ್ದರಾಮಯ್ಯ, ನಾಳೆ ಮೊದಲು ಹೋಗಿ ಎಲ್ಲಾ ಭಾವನೆ ಮುಚ್ಚಿಸ್ಬಿಡಿ. ಹಾಗೆ ಮಾಡಬೇಡಿ ಬುದ್ಧಿ. ಹಾಗೆ ಮಾಡಿದ್ರೆ ನಿಮ್ಮನ್ನೆಲ್ಲ ನನ್ನ ತಲೆ ಮೇಲೆ ಕೂರಿಸ್ಕೊಳ್ಳೇನು? ನಿಮ್ಮಿಷ್ಟ ಬಂದಾಗ ನೀವು ಬಾವಿಗಳು ತೋರಿಸ್ತಾ ಹೋಗ್ತಾ ಇದ್ದೀರಿ. ನಿಮ್ಮ ಹುಡುಗಿರೆಲ್ಲ ನಮ್ಮ ದೇವಸ್ಥಾನ ಮಾಡಿ ನುಗ್ತಾ ಇರಲಿ. ನಾನು ಅದನ್ನು ನೋಡಿ ಇವನು ನೋಡ್ದ ಕಣ್ಣು ಮುಚ್ಕೊಂಡು ನಿಂತೀನಿ. ಆಯ್ತು ಬುದ್ಧಿ, ಅರೆದು ಹುಡುಗಿ, ಇನ್ಮೇಲೆ ಹಾಗೆ ಮಾಡಲ್ಲ. ತಪ್ಪ, ನಿಮ್ಮಗಳ ದುರಹಂಕಾರ ಗುಡಸಹಿತ ಕಿತ್ತದ್ದೆ ಹೋದ್ರೆ ನಮ್ಮನ್ನೇ ತಿಂದು ಹಾಕ್ಬಿಟ್ಟಿತ್ತು. ಏನ್ ಮುಖಂಬಿಟ್ರಿ? ನಾಳೆ ನಮ್ಮ ಮಗನೆಲ್ಲ ತಕೊಂಡು ಹೋಗಿ ಬಾವಿಗಳೆಲ್ಲ ಮುಚ್ಚಿಸ್ಬಿಡಿ. ಮುಚ್ಚಿಸ್ಬಿಡ್ತೀನಿ. ಕಾಲಿನ ಕೆರೆಗಳು ತಲೆ ಮೇಲೆ ಇರ್ತಾಗ್ಲಿ. ಅಪ್ಪ, ಯಜಮಾನ್ರು ಹೇಳಿದ್ದು ಗೊತ್ತಾಯ್ತು. ನನ್ನ ಮೇಲೆ ಮೀಸಿಟ್ಟಿಡ್ತೀಯಪ್ಪ ನೀನು? ಅದು ಸರಿ. ಅಲ್ಲೋ, ಬೆಳಿಗ್ಗೆ ಎಡಮಗ್ಲಲ್ಲಿ ಎದ್ದು ಬಂದೇನೋ ಲೊಬ್ಬೆಪ್ಪ ತಕ್ಕಡಿ. ಮಾತಾಡಿದ್ರೆ ತೋಡಿನ ಗುಂಡಿ ಒಳಗೆ ನಿನ್ ಜೀವ ಸಹಿತ ಉಳಿಸ್ಬಿಡ್ತೀನಿ ನೋಡ್ತು. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಏನ್ ನಿಮ್ಮ ಅವಸ್ಥೆ? ನಿಮ್ಮ ಸೇವೆ ಮತ್ತ ಬಂದೆ ಆಯ್ತು. ಕೆಸರು ಸೇವೆ ಅಲ್ಲ, ಇವ್ರಿಗೆ ಹೇಳೋ ತರ ಹೇಳಿದ್ರೆ ಕೇಳ್ತಾರೆ, ಅದು ಬಿಟ್ಟು ಗೂಂಡಾಗಿರಿ ಮಾಡದ. ಅಯ್ಯೋ, ನಾನು ಹೇಳೋಟ್ಟು ಹೇಳ್ದೆಪ್ಪ ಅವ್ರಿಗೆ, ಗಿಳಿಗೆ ಹೇಳ್ದಾಗ ಹೇಳಿದ್ರೆ ಬ್ಯಾಡ್ರೋ ಜಗಳ ಬ್ಯಾಡ್ರು ಅಂತ ಕೇಳೋದಲ್ವಾ ನನ್ನ ಮಾತನ್ನ? ಒಂದು ಸಣ್ಣ ಬಾವಿಗೆ ಇಷ್ಟೊಂದು ದೊಡ್ಡ ಗಲಾಟೆ. ಅವ್ರ ಬಾವಿ ಬೇಡ ಅಂತ ಇವ್ರು ಬೇಕು ಅಂತ. ನಾನೇನ್ ಮಾಡ್ಲಿ, ಕುಡಿಯೋ ನೀರಿಗೆ ತಾನೇ ಅವ್ರು ಕೇಳ್ತಾ ಇರೋದು. ಹೌದು, ನೀವು ಅಪ್ಪಾಜಿಗೆ ಹೇಳಿ ನಾನೇ ನಿಂತು ಬಾವಿ ತೋಡ್ತೀನಿ ಅಂತ. ಅಯ್ಯೋ, ನಾನು ಹೋಗಲ್ಲಪ್ಪ, ಎರಡು ಕಡೆ ಕೆಲಸವೂ ಬೇಡ, ನನಗೆ ಪ್ರಾಣ ಹೋಗ್ತಾ ಇದೆ. ಸಿದ್ದರಾಮಯ್ಯನವರೇ, ನೀವು ಹೋಗಿ ಧೈರ್ಯವಾಗಿ, ನಾನಿದ್ದೀನಿ, ಹೋಗಿ ನಡೀರಿ. ದೇವರೇ ಕಾಪಾಡಬೇಕು. ಏನಲ್ಲ
ಮೈಗೆ ನಾವಿಲ್ಲಿ ನೀರ್ ತುಂಬತಾ ಇದ್ರೆ ಎಂಜಿಲ್ ಮಾಡ್ತೀಯ ಎಂಜಿಲು ಎಷ್ಟೇ ಕೊಬ್ಬು ನಿನ್ಗೆ ಎಲ್ಲಿರ್ಬೇಕು ಅಲ್ಲಿರೋದ್ ಬಿಟ್ಟು ಅದೇನೋ ನಡ್ಮನೆಗ್ ಬಂದಂತಾಯ್ತು ಅಂಬುಜಮ್ಮನರೆ ಇವ್ರನ್ನೆಲ್ಲ ಊರ್ನಲ್ಲ ಕಾರ್ನಲ್ಲಿ ಇಟ್ರು ಪಾಪ ಬರಲ್ಲ ಏನ್ರವ ಬಾಯ್ ಬಂದ್ ಮಾತಾಡಕ್ಕೆ ನನ್ಗೂ ಬರ್ತೈತೆ ಈಗೇನಾಯ್ತು ಅಂತ ಈ ಪಾತ್ರ ಗಾರಾಡ್ತೀರಿ ಒಳ್ಳೆ ಕಾಲ ಕುಡಿದ ನ್ಯಾಯ ಆಯ್ತಲ್ಲ ನಿಮ್ದು ನಾನಿರೋದು ಈ ಕಡೆ ನೀವಿರೋದು ಆ ಕಡೆ ನನ್ನ ನಿಮ್ ಕಡೆ ಬರ್ತೈತಾ ನಿಮ್ ಮಂಜಿದ್ರು ನನ್ ಕಡೆ ಬರ್ತೈತ ನೋಡಿ ಹೋಗಿ ತಂದ್ಬಿಟ್ಟು ನೋಡಿದ್ರ ಅದಕ್ಕೆ ಮಾತಾಡುವಾಗ ನಾಲ್ಕಿನಕ್ಕೆ ಒತ್ತಿ ನಿಗ ಇರ್ಬೇಕು ನೋಡಿ ಅವಳನ್ನ ನಾವು ಬ್ರಾಹ್ಮಣರು ದೇವ್ರ ಸಮಾನ ಬಿಟ್ಬಿಟ್ಟು ಬಾಯಿ ಬಂದ ಮಾತಾಡ್ತಾ ಇದ್ದಾಳೆ ದಿಮಾಗ್ ಬಂತೇನೆ ನಿನಗೆ ನಮ್ಮವಳ ಎದುರು ನಿಂತು ವಾಸೋಕೆ ನಿಂಗೆ ಏನು ಹೇಳ್ತಾ ಇದೆ ಹಿಂಸುಡಿ ಮುಂಡದೆ ಜಾತಿ ಬುದ್ಧಿ ಎಲ್ಲೇ ಬಿಡ್ತೀಯ ಹರ್ ಜಾತಿ ನೀಚ ಜಾತಿ ನೀಚ ಜಾತಿ ನೀಚ ಜಾತಿ ನೀಚ ಜಾತಿ ಕೊಂಡದಳ್ಳುರಿ ಜ್ಯೋತಿ ಯಾವತಿ ಅಮ್ಮ ಜಗದೀಶ್ವರಿ ಗಾಳಿ ನೀರು ಬೆಳಕು ಭೂಮಿ ಗಗನ ಕೆಳ್ಳಿ ಜಾತಿ ಈ ಐದರಿಂದ ಆದ ನಮಗೆ ಏಕೆ ಇಂಥ ನೀತಿ ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ ಶಕ್ತಿ ಬಂದಿತು ಭಾವದ ವೇಗ ತುಂಬಿ ದೈವ ನೆಲೆಸಿತು ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ ಇರುವ ನಡುವೆ ಏಕೆ ನಮಗೆ ಭೇದ ಭಾವ ಭ್ರಾಂತಿ ಅನ್ನದ ಗುಳಿನಲ್ಲಿ ಹುದ ಜಾತಿ ಎಂಬ ಮುದ್ರೆ ಎಲ್ಲ ತನ್ನ ಮಕ್ಕಳೆಂದು ಮುದ್ದಿಸದೆ ನಿದ್ರೆ ಜ್ಯೋತಿ ಯಾವ ಜಾತಿ ಎಂಬ ಜಗದೀಶ್ವರಿ ತಂದುಕೊಂಡದಳ್ಳುರಿ ಗಾಳಿ ನೀರು ಬೆಳಕು ಭೂಮಿ ಗಗನ ಕೆಳ್ಳಿ ಜಾತಿ ಈ ಐದರಿಂದ ಆದ ನಮಗೆ ಏಕೆ ಇಂಥ ನೀತಿ ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ ಈ ಕಡೆ ಕಾಲಿಡ್ಕೊಡ್ತು ಅಂತ ಹೇಳಿರಲಿಲ್ಲ ನನಗೆ ಮನಸ್ಸು ಅಂದಾಗ
ದೇವ್ರ ಹತ್ರ ಅಂದೆ. ಇನ್ಯಾರ್ಥವಾಗಿ ಹೇಳ್ಕೊಳ್ಳೋದು ಬುದ್ಧಿ? ಅದಕ್ಕೆ ಪ್ರಸಂಗಿ ಕೇಳಿದ ಜವಾಬ್ ಕೊಡು. ಹೌದು ಹೇಳಿದ್ರಿ. ಪುನಃ ಬಂದೆ. ದೇವಸ್ಥಾನದ ಒಳಗೆ ಬರುವಷ್ಟು ಯೋಗ್ಯತೆ ನಿಮ್ಗಿಲ್ಲ ಅನ್ನೋದು ಗೊತ್ತಿಲ್ಲ. ಹೊಟ್ಟೆ ಆಚೆ ಬುದ್ಧಿ, ನೀವ್ ನನ್ನ ಗುಡಿಯಿಂದ ಆಚೆ ಹೋಗು ಅಂತ ಬೆದರಿಸ್ಬಹುದು, ಆದ್ರೆ ನನ್ ಮನಸ್ಸಿನಾಗಿರೋ ದೇವ್ರನ್ನ ಹೋಗು ಅಂತ ಹೇಳಕ್ ಆಯ್ತಾಯ್ತಾ? ಇಲ್ಲ ಬಿಟ್ಟು ಹೋಗಂಗ್ ಮಾಡಕ್ ಆಯ್ತಾಯ್ತಾ? ಅದೇ ಹೋಗೋದಿಲ್ಲ ನೀನು. ಯಾಕೆ? ಅವಳು ಹೊಲತಿ, ನೀಚ ಜಾತಿಯವಳು. ನಾವು ಬ್ರಾಹ್ಮಣರು ಅಂತ ತಾನೆ? ಹೌದು. ಹಾಗಾದ್ರೆ ಈ ಹರಿದರ ಹುಡುಗಿ ಮೈ ಹರಿತಿರೋದು ರಕ್ತ, ಈ ಬ್ರಾಹ್ಮಣ ಮೈ ಹರಿತಿರೋದು ಅಮೃತ ಏನು? ನಿನ್ನ ಅಧಿಕ ಪ್ರಸಂಗ ಬೇಡ. ಉಚ್ಚ ನೀಚಗಳು, ಜಾತಿ ಮತಗಳು, ಕುಲಗೋತ್ರಗಳು ಯಾವುದು ಶಾಶ್ವತವಲ್ಲ. ಹುಟ್ಟಿನಿಂದ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಸಮಾನರು ಅಂತ ವೇದ ಹೇಳುದು. ದೇವರು ಸೃಷ್ಟಿ ಮಾಡಿರೋದು ಎರಡೇ ಜಾತಿ, ಗಂಡು ಹೆಣ್ಣು. ನಿಷ್ಕಿರಣದಿಂದ ಅಮಾನುಷವಾಗಿ ಬರಬಾಯಿ ನೂಕ್ಬಿಟ್ರಲ್ಲ, ಇದು ಯಾವ ಧರ್ಮ? ಅಂಕೆ ಹೇಳಿದ್ರೆ ಶಿಕ್ಷೆ ಆಗಲೇಬೇಕು. ಎಲ್ಲರನ್ನು ರಕ್ಷಿಸೋ ದೇವರ ಎದುರುಗಡೆ ಶಿಕ್ಷೆ ಮಾಡೋ ಹಕ್ಕು ನಿಮಗಿಲ್ಲ. ಅಯ್ಯೋ ರಘು, ನಾ ಅಷ್ಟೇ ಬಿಟ್ಟಿಲ್ಲ. ಅಪ್ಪಾಜಿ, ನಾನು ಧರ್ಮದರ್ಶಿಗಳ ಮಗನಾಗಿ ಮುಟ್ಟಲಿಲ್ಲ, ಒಬ್ಬ ನಿಷ್ಠಾವಂತ ಡಾಕ್ಟರ್ ಆಗಿ ಮುಟ್ಟಿದೆ. ಆಪತ್ನಲ್ಲಿರೋರಿಗೆ ಶುಶ್ರೂಷೆ ಮಾಡಬೇಕಾದ ನನ್ನ ಧರ್ಮ. ಈಗ ನೀ ಏನ್ ಮಾತಾಡೋದೇನು ಗೊತ್ತಿದೆಯೇನು? ಚೆನ್ನಾಗ್ ಗೊತ್ತಿದೆ ಅಪ್ಪಾಜಿ. ಇಲ್ಲ, ನಿನಗ್ ಗೊತ್ತಿಲ್ಲ. ನಿನಗ್ ಗೊತ್ತಿದ್ರೆ ಆ ನೀಚರಿಗೆ ಧರ್ಮದ ಕೆಲಸ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಅಪ್ಪಾಜಿ, ನೀಚರಾದ್ರೇನು, ಹುಚ್ಚರಾದ್ರೇನು, ಅವರು ನಮ್ ಹಾಗೆ ಮನುಷ್ಯರು ತಾನೆ. ಧರ್ಮ ಧರ್ಮ ಅಂತ ಬಾಯಲ್ಲಿ ಹೇಳ್ತೀವ ಹೊರತು ಕಾರ್ಯತಃ ಏನೂ ಮಾಡ್ತಾ ಇಲ್ಲ ಅಪ್ಪಾಜಿ. ಹಾಗಾದ್ರೆ ನಾನು ಅಧರ್ಮಿನೇ. ನಾನು ಹಾಗಂತ ಹೇಳಿಲ್ಲ ಅಪ್ಪಾಜಿ. ಮತ್ತೆ ನಮಗಾಗಿ, ನಮ್ ಹಳ್ಳಿಗಾಗಿ ಹಗಲು ರಾತ್ರಿ ಕಷ್ಟ ಪಡ್ತಾ ಇರೋರಿಗೆ ನೀರಿನ ಸೌಲಭ್ಯ ಒದಗಿಸ್ಕೊಟ್ಟಿದ್ ತಪ್ಪೇನಪ್ಪಾಜಿ? ಹಾಗಾದ್ರೆ ಅವರು ನಮ್ ದೇವಸ್ಥಾನಕ್ಕೂ ಬರಬಹುದು. ಯಾಕೆ ಬರಬಾರದು? ದೇವರು ಎಲ್ರಿಗೂ ಬೇಕಾಗಿರೋನು, ಯಾರು ಬೇಕಾದ್ರೂ ದೇವಸ್ಥಾನಕ್ಕೆ ಬರಬಹುದು. ರಘು, ನನಗೆ ಉಪದೇಶ ಮಾಡಕ್ ಶುರು ಮಾಡ್ಬಿಟ್ಟೇನು? ದಯವಿಟ್ಟು ನನ್ನ ತಪ್ಪು ತಿಳ್ಕೋಬೇಡಿ ಅಪ್ಪಾಜಿ. ನೀವು ಧರ್ಮದರ್ಶಿಗಳು, ಧರ್ಮದ ಹೆಸರಲ್ಲಿ ಬೇಕಾದಷ್ಟು ಅಧರ್ಮಗಳು ನಡೀತಾ ಇವೆ. ರಘು, ನಿನ್ನ ಬುದ್ಧಿ ನಿನ್ನ ಹತೋಟಿರಲಿಲ್ಲ. ಇದಕ್ಕೆ ಕಾರಣ ನನಗೆ ಗೊತ್ತು. ಮುಖ್ಯ ನಿನಗೆ ಸಲಿಗೆ ಕೊಟ್ಟೆ ನೋಡು, ಅದು ನನ್ನ ತಪ್ಪು. ಇನ್ನು ಮೇಲೆ ನನ್ನ ಇಷ್ಟದಂತೆ ನೀನು ನಡೀಬೇಕು. ನಿಮ್ಮಿಷ್ಟದಂತೆ ನಾನು ನಡೀತಿರೋದು ಅಪ್ಪಾಜಿ. ಇಲ್ಲ ಇಲ್ಲ ರಘು, ನೀ ತಪ್ಪು ದಾರಿ ಹೇಳಿದೀಯ, ತಪ್ಪು ದಾರಿ. ರಘು, ಊಟದ ಬಾಪ ಅಡಿಗೆಯನ್ನ ಆರಂಭಿಸ್ತಾ ಇದೆ. ಬೇಡಮ್ಮ, ನನಗೆ ಹಸಿವಿಲ್ಲ. ಯಾಕೋ ಹಸಿವಿಲ್ಲ ಅಂತೀಯ? ನಿನಗೆ ಇಷ್ಟ ಅಂತ ಅವರೆಕಾಳು ಹುಳಿ, ಬದನೆಕಾಯಿ ಪಲ್ಯ, ಹೆಸರುಬೇಳೆ ಕೋಸಂಬರಿ ಮಾಡಿದ್ದೀನಿ ಬಾಪ. ಬೇಡಮ್ಮ, ನನಗೆ ಯಾಕೋ ಮನಸ್ಸಿಲ್ಲ. ಅಲ್ಲ ರಘು, ನೀವೇನಂದ್ರಿ? ಊಟಕ್ ಬಾರ ಅಂದ್ರೆ ಹಸುವೆ. ಹನುಮಾಗಿ ನಿನ್ನ ಭಾಷೆಯಲ್ಲಿ ಹೇಳು. ಅವಂದಿರ್ಲಿ, ನೀವು ಬನ್ನಿ. ಜಾನಕಿ, ಅವನಿಗೆ ಬೇಡ ಅಂದ್ಮೇಲೆ ನನಗೂ ಬೇಡ ಕಣೆ. ಇವತ್ತು ಏನಾಯ್ತು ನಿನಗೂ ನಿಮ್ ತಂದೆವರೆಗೂ? ಯಾಕೋ ಊಟ ಬೇಡ ಅಂತೀಯ? ಬಾರೋ. ಆಗ್ಲೇ ಹೇಳ್ತಲ್ಲ ನನ್ಗೆ ಊಟ ಬೇಡ ಅಂತ. ಸರ್ ಹೋಯ್ತು, ಒಳ್ಳೆ ಧರ್ಮ ಸಂತಾನಪ್ಪ ಇದು. ನಿನ್ಗೂ ಊಟ ಬೇಡವಾದ್ರೆ ಅವ್ರಿಗೂ ಬೇಡವಂತೆ. ಊಟ ಮಾಡಿಲ್ವಾ? ನೀನು ಊಟ ಮಾಡ್ದೆ ಅವ್ರು ಮಾಡ್ತಾರೆ. ನಾವು ಸರಿ ಅಮ್ಮ, ನಡಿ ಹಾಗಾದ್ರೆ ಬಿಡಿಸು. ಅಯ್ಯೋ, ತಲೆ ಸೀರಿದ್ದೈತೆ, ತಲೆ ಸೀರಿದ್ದೈತೆ. ಮಲ್ಕು ಮಲ್ಕು, ಹಸಿ ನಿದ್ದೆ ಮಾಡಿದ್ರೆ ಎಲ್ಲ ಸರು ಹೋಯ್ತದೆ. ನನಗಂತೂ ಕಲ್ ತಗೊಂಡು ದೊಡ್ಡ ಬುದ್ಧಿ ಹೇಳ್ತಾರೆ, ಚಚ್ಚಕ್ ಬಿಡ ಅನ್ನಿಸ್ತು. ತಲೆ ಗಟ್ಟಿ ಆಗೈತೆ ಅಂತ ಒಂದೇ ಬುದ್ಧಿದ್ರೆ ನಮ್ ತಲೆನೇ ಒಡೆಯಾದ. ಅಯ್ಯ, ಆವತ್ ನಾನು ಹೇಳಿದ್ದಂಗೆ ಸುಮ್ಕಿದ್ದಿದ್ರೆ ಹಿಂಗೆಲ್ಲ ಆಯ್ತಿತ್ತ?
चिक्नर सर उसी अखन नोड़को नान के केरी हम औषधि तरती ಇಂದ್ಯಾಕ್ ಬರಾಕ್ಬೋದ್ರಿ? ಯಾರಾದ್ರೂ ನೋಡಿ ತಪ್ಪಾಗಿ ತಿಳ್ಕೊಂಡು ದೊಡ್ಡ ಬುದ್ಧಿಯವರಿಗೆ ನನಗೆ ಯಾರು ಭಯನೂ ಇಲ್ಲ. ಹೆದರಿದ್ರೆ ನನ್ನ ಆತ್ಮ ಸಾಕ್ಷಿಗೆ ಹೆದರಬೇಕು, ಇಲ್ಲ ದೇವರಿಗೆ ಹೆದರಬೇಕು. ನಮ್ಮ ತಂದೆ ಮಾಡಿದ ತಪ್ಪಿಗೆ ಪಾಪ ಕಾವೇರಿ ಅನ್ಯಾಯ ಶಿಕ್ಷೆ ಅನುಭವಿಸ್ಬೇಕಾಗಿ ಬಂತಲ್ಲ ಅನ್ನೋ ಅನುಕಂಪದಿಂದ ನನ್ನ ಕೈಲಾದ ಸೇವೆ ಮಾಡಕ್ ಬಂದೆ. ಇದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ಅವ್ರ ಮನುಷ್ಯತ್ವ ಇಲ್ಲ. ಆಗ್ಲಿ ಬೇಗ ಕೆಲಸ ಮುಗಿಸಿ. ನನ್ನ ತಾಯಿ ಬಡವ್ರನ್ನ ಕರುಣಿಸ್ತಲ್ಲವಾ? ಪೂಜೆ ನಡೀಲಿ. ಬರ್ಬಿಡಾಚಿ ಯಾವಾಗ್ಲೂ ನೋಡ್ತಾನೇ ಇದ್ಬಿಡೋಣ ಅನ್ಸುತ್ತಲ್ಲ. ಯಾಕೆ ತಲೆ ತೆಗಿಸ್ತದೆ? ನೀವೇನಿದ್ದೀರ ನಾಚಿಕೊಂಡ ಮುಗಿಸ್ಕೊತದಲ್ಲ. ತುಂಬಿ ತಾನು ಮುಟ್ಟಬಿಡ್ತಲ್ಲ ಅನ್ನೋ ಕಾರಣದಿಂದ ಹೌದಾನೆ? ಅದೇ ಹೂವು ಸಂತೋಷದಿಂದ ಅರಳುತ್ತಲ್ಲ ಯಾವಾಗ ಹೇಳು? ಹೂವಿನ ಬೆಳಕು ಅದ್ರ ಮ್ಯಾಗ ಬಿದ್ದಾಗ ಆ ಹೂವನ್ನು ಅರಳಿಸಿ ನಗಿಸಿ ಸಂತೋಷ ಪಡಿಸಿ ಅದರ ಆನಂದದಲ್ಲಿ ಸಮಭಾಗಿಯಾದ ಸೂರ್ಯನಾಥನ ಹೊರತು ಬರೀ ಜೇನ್ನಾಥ ಬರುವಂತಹ ತುಂಬಿ ಮಾತ್ರ ಆಗಲ್ಲ. ಬಂಧ ಸ್ವಗದ ಶುಭದ ಸಂಗಮ
ಮೃದು ಮಧುರ ಗಿದು ಅಮರ ಬಾ ಆನಂದದಿಂದ ಒಂದಾದ ಬಂಧ ಬ್ರಾಹ್ಮಣ ಹುಟ್ಟಿ ಆ ಒಲಿರೋಳ್ ಜೊತೆಯಲ್ಲಿ ಸರ್ಸ್ವಾಡೋದಂದ್ರೆ ಏನ್ರಿ? ಅಲ್ಲ, ಈ ಮೈ ಮೇಲೆ ಹಾಕೊಂಡಿರೋ ಈ ಜನಿವಾರಕ್ಕಾದ್ರೂ ಮರ್ಯಾದೆ ಬೇಡವೇನ್ರಿ? ನೋಡಕ್ ಹಂಗಲ್ಲ ಕಣಿ, ಮೊನ್ನೆ ಅವ್ನ್ ಗಾಡಿ ಬರ್ತಿದ್ದಾಗ ಹಿಂದೆ ಓಡೋದು, ಅವನೇನ್ ಹಿಂಗೆ ಬಿಟ್ಟು ಕಾಲ ಕೆಟ್ಟೋಯ್ತು. ಕೇಳ್ದೇನ್ರಿ ಸಾವಿತ್ರಮ್ಮ? ಕೇಳ್ದೆ ಕಣ್ರಮ್ಮ, ಕೇಳ್ದೆ. ನಮ್ಗೆಲ್ಲ ಆಚಾರ ವಿಚಾರ ರೀತಿ ನೀತಿ ಹೇಳ್ಬೇಕಾಗಿದ್ದವ್ರು ಅವ್ರ ಮನೇಲಿ ಅಂತ ಆಚಾರವೆ. ಚಿಕ್ಕ ಇದು ನದಿ ಹತ್ರ. ನದಿ ಹತ್ರ ಏನು? ಇದು ನಿಜ ತಾನೆ? ಸುಳ್ಳು ಹೇಳೋದ್ರಿಂದ ನಮಗೆ ಬಂದ ಭಾಗ್ಯ ಏನು ರಾಯ್ರೆ? ನೀವು ನಮಗೆಲ್ಲ ಧರ್ಮದರ್ಶಿಗಳು, ಕಣ್ಣಿಂದ ನೋಡಿದ ಮೇಲೆ ಬಾಯಿಂದ ಹೇಳಬೇಕು ತಾನೆ? ಈ ವಿಷಯ ನನ್ನ ಕಿವಿಗೆ ಬಂದಿದೆ, ಆದರೆ ನಾನು ಕಣ್ಣಾರ ನೋಡೋವರೆಗೂ ನಾ ಏನೂ ಹೇಳೋದಕ್ಕಾಗೋದಿಲ್ಲ. ಹೌದಾ? ನೀವು ನೋಡಲೇಬೇಕಾದ್ರೆ ಈಗಲೇ ಬನ್ನಿ ನನ್ನ ಜೊತೆ ನದಿ ತೀರಕ್ಕೆ. ನಾನು ಒಪ್ಪಲೇ ಹೋಗ್ತೀನಿ, ಇನ್ನು ನೀವು ಹೊರಡ್ಬೋದು. ಸಿದ್ದರಾಮಯ್ಯ ಬಾಯ್ ಕೊಡ್ತು.
ಏನ್ ಸ್ವಾಮಿ, ನನ್ನ ಜೊತೆ ಬರ್ಲಿ. ಪಳೆದಾಡುತ್ತಾನೆ. ಆಯ್ತು ಕಾವೇರಿ, ಯಾರೇನೇ ಆಡ್ಕೊಳ್ಳಿ, ಸಹಿಸ್ಕೊಳ್ಳೋಣ. ಅಗ್ನಿ ಸಾಕ್ಷಿಯಾಗಿ ನಿನ್ನ ಹೆಂಡತಿ ಆಗದೇ ಇದ್ರು, ಮನಸ್ಸಾಕ್ಷಿಯಾಗಿ ಅವತ್ತೂ ನನ್ನ ಒಳಾಗ್ಬಿಟ್ಟೆ. ನೀವು ಜೊತೆಯಾಗಿದ್ರೆ ಉಪವಾಸ ವನವಾಸ ಆದ್ರೂ ತಡ್ಕೋತೀನಿ. ಆದ್ರೆ ನನ್ನಿಂದ ನೀವು ಕಷ್ಟ ಪಡ್ಬೇಕಲ್ಲ ಅಂತ ಯೋಚಿಸ್ತೀನಿ. ಆ ಯೋಚನೆ ಇಟ್ಕೋಬೇಡ. ನಿಮ್ಗೆ ಯಾಕೋ ತುಂಬಾ ಭಯ ಆಯ್ತು. ಹುಚ್ಚಿ, ಈ ಸಣ್ಣ ಮಾತುಗಳಿಗೆಲ್ಲ ಯಾಕೆ ಭಯ ಪಡ್ತೀನಿ? ಇಲ್ಲ ಬಿಟ್ಟು, ನೀವು ಜನ ಎಲ್ಲ ಸೇರ್ಕೊಂಡು ನನ್ನ ದೇವರಿಂದ ಎಲ್ಲ ನನ್ನ ದೂರ ಮಾಡ್ಬಿಡ್ತಾರೋ ಅಂತ ಭಯ ಅಷ್ಟೇ. ನಿಮ್ಮಾಗಿ ನನ್ಗೆ ವಿಶ್ವಾಸ ಆಯ್ತು, ನಿಮ್ಮ ಮಾತು ನೋಡ್ತೀನಿ. ಆದ್ರೆ ನಿಮ್ಮ ಲಗ್ನ ಈ ಸಮಾಜ ಒಪ್ಪಬೇಕಲ್ಲ ಬಿಟ್ಟು. ಒಪ್ಪಿಸಿದ ಪ್ರಯತ್ನ ಪಡೋಣ. ಏನೇ ಆಗ್ಲಿ ಕಾವೇರಿ, ಈ ಕುರುಡ ಸಮಾಜದ ಕಣ್ಣು ತೆರೆಸ್ಕೋಬೇಕು. ಪಡ್ಬೇಕಲ್ಲ ಅಂತ ಯೋಚನೆ. ಆ ಯೋಚನೆ ಇಟ್ಕೋಬೇಡ. ನೀನ್ ಯಾವಾಗ್ಲೂ ನಗನಡ್ತ ನನ್ನ ಪಕ್ಕದಲ್ಲೇ ಇದ್ರೆ ನಾನು ಯಾವುದಕ್ಕೂ ಅಂಜಲ್ಲ ಅಳಪಲ್ಲ. ಬಿಟ್ಟು ಹದಿನಾಲ್ಕು ಪೀಳಿಗೆಗಳಿಂದ ಕಾಪಾಡಿಕೊಂಡು ಬಂದಿದ್ದ ಮಾನ ಇವತ್ತು ನದಿ ಬಲಾಯ್ತು. ಅಯ್ಯೋ ಅಯ್ಯೋ, ಈ ದೃಶ್ಯ ಮತ ನೋಡ್ಲಾರೆ ನಡಿ ನಡಿ ಸಿದ್ದರಾಮಯ್ಯ. ಒಂದ್ ವೇಳೆ ನಮ್ಮ ಬಂಧು ಬಳಗ ನಮ್ಮ ದೂರ ಮಾಡ್ಬೋದು, ನಮ್ಮ ತಂದೆ ತಾಯಿನೂ ದೂರ ಮಾಡ್ಬೋದು. ಮಾಡೋದೇನು, ಮಾಡೇ ಮಾಡ್ತಾರೆ. ಆದ್ರೆ ಎಷ್ಟು ದಿವಸ? ಒಂದ್ ಸ್ವಲ್ಪ ದಿವಸ ಅಷ್ಟೇ. ಆಮೇಲೆ ನಮ್ಮನ್ನು ಖಂಡಿತ ಕ್ಷಮಿಸ್ತಾರೆ. ಯಾಕೆಂದ್ರೆ ಹೊತ್ತು ಕರಳು ತನಗಾಗೇ ಆಗುತ್ತೆ. ಜಾನಕಿ, ಏನೇ ಆಗ್ಲಿ ಈ ವರ್ಷ ರಘು ಮದುವೆ ಮಾಡಲೇಬೇಕು. ಅವನು ಇಷ್ಟು ಮಟ್ಟಕ್ಕೆ ಬರ್ತಾನೆ ಅಂತ ನಾನು ಗೊತ್ತಿರಲಿಲ್ಲ. ಅಯ್ಯೋ ನೀವು ಸರಿ ಅಂದ್ರೆ, ಜನಕ್ಕೇನು ಒಂದಂದ್ರೆ ಹತ್ತಂತಾರೆ, ಅದೆಲ್ಲ ನಂಬೋಕಾಗತ್ತೆಯೇ? ನಾವು ಕಣ್ಣಾರ ನೋಡ್ಬೇಕು, ಆಮೇಲೆ ತೀರ್ಮಾನ ಮಾಡ್ಬೇಕು. ಅದ್ ಸರಿ, ಜಡ್ಜಿ ಮಾಧುರಾರಿಂದ ಕಾಗದ ಬಂದಿದೆ, ಲಗ್ನ ಗೊತ್ತ ಮಾಡ್ಬಿಡ್ಲ ನಿಮ್ಮಿಷ್ಟ ಅಂದ್ರೆ. ಕಾವೇರಿ ಉಣ್ಕೊಂಡ್ ತಿನ್ಕೊಂಡ್ ತಿರುಗಾಡಮ್ಮಿ, ನನ್ ಮ್ಯಾಲ ಕೋಪ ನಿನ್ ಯಾಕಮ್ಮಿ? ಜಾಗನೆ ಮದುವೆ ಆಗ ನೋಡಮ್ಮಿ, ಬೆಂಗ್ಳೂರ್ ಪ್ಯಾಟಿ ತೊಟ್ಟಿನಮ್ಮಿ. ಕಾವೇರಿ ಏನಪ್ಪ ಮುನಿಯಪ್ಪ, ನೀನ್ ಚಂದಾಗಿದ್ದೀಯಾ? ಕಾಣ್ಸಾಕಿಲ್ವಾ? ಅಯ್ಯೋ ನನ್ ಬಂಗಾರ, ನೀನ್ ಚಂದಾಗಿರ್ಬೇಕು. ನೀನ್ ಚಂದಾಗಿದ್ರೆ ನನಗೆ ಅಷ್ಟೇ ಸಂತೋಷ. ಏ ಮುನಿಯ, ಮೈ ಹೆಂಗದೆ? ಆ ಬಟ್ಟಿನೋ ವಿಕ್ರಮಾದಿತ್ಯನೋ ಸೇರ್ಕೊಂಡು ನನ್ನ ಮೈಯೆಲ್ಲ ಬೆಚ್ಚಂಗ ಆಗ್ಬಿಟ್ಟದೆ. ಯಾಕೆ? ಸುಮ್ಕೆ ಕೇಳದೆ ಪಾಪ, ಮೈ ಹುಷಾರಿಲ್ಲ ಅಂತ ಕಾಣ್ತದೆ. ಬಂದಾರಿ ಹಿಡ್ಕೊಂಡು ಹೋಗ್ ಮರಿ. ಬಂದಾರಿಲ್ಲೇ ಹೋದ್ರೆ ಆ ಬಟ್ಟಿ ಭಂಗ ಇರಪ್ಪ, ನಾನ್ ಸುಮ್ನೆ ಬಿಡಕ್ಕಿಲ್ಲ, ಹಿಡ್ಕೊಂಡು ಬಗದಾಕ್ಬಿಡ್ತಾನೆ. ಯಾಕ್ ಗೊತ್ತಾ? ಈಗ ಹೊಸಿಯೇ ಹೊಸಿಯೇ ಹಾಕೊಂಡು ದುಡ್ಕೊಡ್ರೆ ಓಡ್ ಬಂದ್ಬಿಟ್ಟೆ. ಹೆಂಗದೆ ನನ್ ಸಮಾಚಾರ? ಚಂದಕೈತೆ, ಓ ದೊಡ್ಡ ಮನ್ಸ ಒಳ ಕೂಸೆ ಬಂದ ಅಲ್ಲ ತೀರ್ರಿ, ಹೋಗೇ ಬಿಟ್ಲಲ್ಲಪ್ಪ. ಅಲ್ಲ ಇವಳು ಹೆಂಗ್ ದಾರಿ ತಗೊಂಡ್ಬರೋದು? ಇರ್ಲಿ, ಇನ್ನೂ ಸೀನ್ ಆದ್ರೆ ಕುಡಿದು ಬಿಟ್ಟು ಮನ್ಸು. ಏನ್ಲರ್ ಸಣ್ಣ, ಬಹಳ ಯೋಚನೆ ಮಾಡ್ತಾ ಇರಂಗೈತಲ್ಲ. ಏನಿಲ್ಲ ಮಾವ. ಕಾವೇರಿ ಲಗ್ನವ ಅದ್ ಯಾವಾಗ ಮಾಡ್ಬೇಕು ಅಂತಿದ್ದೀಯಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಾವ. ನಮ್ ಕೈಯಲ್ಲಿ ಏನಿದೆ ಹೇಳು? ಯಾವುದಕ್ಕೂ ದ್ಯಾವ್ರ ಅವಳ ಮೇಲೆ ಕಣ್ಣು ಬಿಡ್ಲಿಲ್ಲ. ದೊಡ್ಡ ಬುದ್ಧಿಯವರು ಬೇರೆ ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟವ್ರೆ. ಇನ್ನೊಂದು ವಾರದೊಳಗೆ ಅವ್ರ ಬಾಕಿ ಹಣನ ಚುಕ್ತ ಮಾಡದೆ ಹೋದ್ರೆ ಊರಿಂದ ಓಡಿಸ್ಬಿಡ್ತೀನಿ ಅಂತ. ಇರೋ ಹೊಸಿ ಹೊಲನ ಕಿತ್ಕೊಂಡು ಹರಾಜ್ ಮಾಡ್ಬಿಟ್ರೆ ನಾವ್ ಎಲ್ಲಿಗೆ ಹೋಗವ? ಅವ್ರು ಇಷ್ಟೊಂದು ಕಟ್ಟುನಿಟ್ಟಾಗಿ ಯಾಕೆ ಹೇಳೋರು ಅಂತ ಗೊತ್ತಾ ನಿಂಗೆ? ಯಾಕೆ ಹೇಳವ್ರೆ? ಊರ್ನಾಗೆ ಕೇರಾಗೆ ಯಾರು ಬಾಯಾಗ ನೋಡಿದ್ರು ಅದೇ ಮಾತೈತೆ ನರಸಣ್ಣ. ಇನ್ನ ಮ್ಯಾಗೆ ಕಾವೇರಿ ಮೇಲೆ ಉಸಿ ನಿಗಾ ಮುಡುಗು. ನನಗೊಂದು ತೋಚ್ತಾ ಇಲ್ಲ ಮಾವ. ಬಡವ್ರ ಹೆಣ್ಣು ಮಕ್ಕಳಿಗೆ ರೂಪನೇ ಶತ್ರು ಆಗೋಯ್ತು. ಇದಕ್ಕೊಂದು ಉಪಾಯ ಐತೆ, ಹೇಳ್ತೀನಿ. ಕೇಳ್ತೀಯಾ? ಏನ್ ಮಾವ? ನೋಡ್ ನರಸಣ್ಣ, ನಾನ್ ಹೇಳ್ದಂಗ್ ಕೇಳಿದ್ರೆ ನಿನ್ ಮಾನನು ಉಳಿತೈತೆ, ದೊಡ್ಡ ಬುದ್ಧಿವ್ರ ಮಾನನು ಉಳಿಸ್ದಂಗ ಆಗ್ತೈತೆ. ಅದೇ ಹೆಂಗಿದ್ರು ನನ್ ಮಗ ಮುನಿಯ ಕಾವೇರಿನ ಪ್ರೀತಿ ಮಾಡ್ತಾವನೆ, ಇಬ್ಬರಿಗೂ ಮದುವೆ ಮಾಡಿಬಿಟ್ರೆ
ಮದುವೆಯಾದವ್ರ ಸುದ್ದಿಗೆ ಚಿಕ್ಕ ಬುದ್ಧಿಯವ್ರು ಬರ್ರಕ್ಕಿಲ್ಲ, ಅವ್ರ ನೆಟ್ಟಗಾದ್ರೆ ದೊಡ್ಡ ಬುದ್ಧಿಯವ್ರು ನಿನ್ ತಂಟಿಗೆ ಬರ್ರಕ್ಕಿಲ್ಲ. ಏನಂತೀಯ ಮಾವ? ಆ ಪೋಖ್ರಿ ಸುದ್ದಿ ಇನ್ನೊಂದ್ ಕಿತ ಎತ್ತಿಗೆತ್ತೀಯ. ನನ್ನ ಮಗಳನ್ನ ಏಳು ಕಣ್ಣು ಬಾವಿಗೆ ಅಗಲ್ನೂಕು ಅಂತೀಯ. ಅವಳ ಲಗ್ನ ಅದೇ ಹೋದ್ರು ಪರವಾಗಿಲ್ಲ, ನಿನ್ನ ಮಗನಿಗೆ ಮಾತ್ರ ಕೊಡಕ್ಕಿಲ್ಲ. ನಿನ್ನ ಹೇಳಕ್ ಕೇಳಿದೆ ನೋಡು, ಇದೇ ಕೊನೆ, ತಿರುಗಿ ಈ ಸುದ್ದಿ ಎತ್ತಬೇಡ. ಸರಿ, ನಿಮ್ಮಿಷ್ಟ, ಬರ್ತೀನಿ. ಮಾತಾಡ್ಬೇಕು ಅಂತ ಕಾಯ್ತಾ ಇವ್ನಿ. ಊರ್ನ ಜನ ಏನೇನೋ ಆಡ್ಕೋತಾ ಅವ್ರೆ. ಗೊತ್ತು, ಕಾವೇರಿ ಲಗ್ನ ಆಗೋ ಹುಡುಗಿ ಅದು ಗೊತ್ತು, ಎಲ್ಲ ಗೊತ್ತಿತ್ತು. ನೀವು ನಾನು ಕಾವೇರಿನ ಪ್ರೇಮಿಸ್ತಾಯಿದ್ದೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ. ಇದು ಆಗದೆ ಹೋಗದೆ ಇರೋ ಕೆಲಸ ಬುದ್ಧಿ. ಯಾಕೆ? ನೀವು ಸಾಹುಕಾರರು, ದೊಡ್ಡ ಜಾತಿಯವರು, ನಾವು ಬಡವರು, ಕೀಳು ಜಾತಿಯವರು. ಹಿಂಗ ನನಗೆ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ. ಅವಳು ಊರು ಬಾಯಿಗೆ ಬರೀ ಆಗದೆ ಹೋಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವೇನೇ ಹೇಳಿ ಬುದ್ಧಿ, ನಂಗೇನು ಇದೆಲ್ಲ ಪಸಂದ ಕಾಣಕ್ಕಿಲ್ಲ. ನಿಮ್ ಜನ ಎಲ್ಲ ಸೇರ್ಕೊಂಡು ನಿಮ್ಮನ್ನ ಮದುವೆ ಆಗ್ಕೂಡ್ದು ಅಂತ ಅಂದ್ರೆ ನಮ್ಮ ಮಗಿನ ಗತಿ ಏನಾಗ್ತೈತೆ ಅಂತ. ಯಾವ ಅಂತಾನೆ ಅವಳ ಲಗ್ನ ಆಯ್ತಾನೆ ಹೇಳಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳ ಸುದ್ದಿ ಬರ್ಬೇಡಿ, ನಮ್ಮನ್ನ ಬರ್ಬಾದಿಯಾಗಿ ಬದುಕೋಬಿಡಿ. ನೀನ್ ತಪ್ಪು ತಿಳ್ಕೊಂಡಿದ್ಯ ಅನ್ನಿಸ್ತಾನ. ನನ್ನ ತಾಯಿ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ. ಯಾರೇ ಬೇಡ ಅಂದ್ರು, ಊರೇ ಎದುರು ಬಿದ್ರು, ನಾನು ಕಾವೇರಿನ ಮಾತ್ರ ಕೈ ಬಿಡಲ್ಲ. ನನ್ನ ಮಾತು ನಂಬು. ಆಡೋದ್ ಸುಲಭ, ಮಾಡೋದ್ ಕಷ್ಟ ಬುದ್ಧಿ. ನಾನು ಅರ್ಧಾಗೆ ನಡ್ಕೊಳ್ಳೋನು. ನಮ್ಮ ಮಾನ ಪ್ರಾಣ ಎಲ್ಲ ನಿಮ್ಮ ಕೈನಾಗೆ ಆಯ್ತೆ. ನಾ ಬರ್ತೀನಿ. ಆಯ್ತು. ಈಗ ನಾನು ನಿನ್ನಿಂದ ಮಠಕ್ಕೆ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲೇ. ತಂಬಾಕೈತೆ ಕಣಪ್ಪ, ನಾನ್ ಮುಟ್ಟಿದ್ದಕ್ಕೆ ಗುರುಗಳ ಹತ್ರ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೋತಿಯಾ? ನಾನ್ ಮುಟ್ಟೆ ಹೋಗಿದ್ರೆ ಈ ತಬ್ಬಾಗೆ ಕುಟ್ಟಕ್ಕಂತ ಅಂತ ಹಾಕಿದ್ದೆ ಮೇಲಕ್ಕೆ. ಏನೇ ಆದ್ರೂ ನೀನ್ ನನ್ ಮುಟ್ಟಬಾರ್ದಾಗಿತ್ತು. ಈಗ ನನ್ಗೆ ಮೈಲ್ಗಾಯ್ತು, ಮದುವೆ ಊಟಾನು ತಪ್ಪೋಯ್ತಲ್ಲೇ. ಪಾಪಿ ಹೌದು, ನಾನ್ ಪಾಪಿನಿ. ಯಾಕೆಂತೀಯಾ, ನಿಮ್ಮವ್ರಿಗೆಲ್ಲ ನಾನು ನಿನ್ ಕಿಟ್ಟಿ ಊಟ ತಪ್ಪಿಟ್ಬಿಟ್ಟೆ ನೋಡು. ಅಷ್ಟೇ ಮುಟ್ಟಾಳು, ಒಲಿಯರ್ ಮಾತ್ರನೇ ಅಲ್ಲ, ಸಮಯಕ್ಕೆ ಹುಲ್ ಕಟ್ಟಿದ್ದು ಬೇಕಾಗ್ತಿತ್ತು ಕಣಪ್ಪ, ಮರಿಬೇಡ. ನಂದೇಗಿತ್ತ ಎಲ್ಲ ಅವಳ ಇವಳು ಸುಖ ಮುರಿದಿದ್ರೆ ನಾನು ಒಕ್ಕರನೇ ಅಲ್ಲ. ನಮ್ ಕೈ ಸಿಕ್ಕಾಕಿಲ್ಲ ಅಂದಾಗೆ ಲಕ್ಕಣ್ಣ ಏನಂತಾನೆ? ಅವನಂತಾರೆ, ಅವ್ನು ಪಿಂಡ ಕೊಡು ಹೋಗಿ ಮನೆ ಕೆಲಸ ನೋಡ್ಕೋದು. ಯಾಕ ತಾನೇ ಕೋಪದಾಗದಿಯಲ್ಲ, ನಮ್ಮನೆ ಯಾತ್ರ ಕಡಿಮೆ ಆಗಿ ಅವನ ಹೇಳ್ತೀನಿ ಅಂತ ಕೇಳು. ಮತ್ತೆ ಈಗ ಹೇಳಪ್ಪ, ನಾನು ಯಾತ್ರ ಕಡಿಮೆ ಇದ್ದೀನಿ ಅಂತ? ನಿಮ್ಮ ಮಗಕ್ಕಿಷ್ಟು ಬೆಂಕಿ ಹಾಕ, ನಿನ್ನ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಸರಿ ತಲೆ ತಲೆಬಗ್ಗಿಸ್ಬೇಕು. ಕುಳಿತು ನನ್ನ ಮಗನೇ ಸರಿನೇ ಅಲ್ಲಿ ನನ್ನ ಮಗನೇ ಅದು ಸರಿನೇ, ಎಷ್ಟೇ ಆದ್ರೂ ನಾನ್ ನಿನ್ನ ಮಗ ಅಲ್ಲವೇನಪ್ಪ. ಮಗನೇ
ಅಪ್ಪಯ್ಯ ಹ್ಮ್ ಅಪ್ಪಯ್ಯ ಇನ್ನೊಂದ್ಸಾರಿ ಹೋಗಿ ನರ್ಸು ಮಾವನ ಕಾವೇರಿನ ನಂಗೆ ಕೊಡು ಅಂತ ಯಾಕಪ್ಪಯ್ಯ ಕೇಳಬಾರ್ದು? ಹೋಗಿ ಕೇಳಿದ್ದು ಆಯ್ತು, ಮುಖಕ್ಕೆ ಮಂಗಳ ತೆಗೆಸ್ಕೊಂಡಿದ್ದು ಆಯ್ತು. ಇನ್ನೂ ಒಂದ್ಸಾರಿ ಹೋಗಿ ಕೇಳು. ನಾ ಕೇಳಕ್ಕಿಲ್ಲ. ಹೋಗಪ್ಪಯ್ಯ. ನಾ ಹೋಗಕ್ಕಿಲ್ಲ. ಮುಟ್ಟಾಳ, ನಮ್ಮಲ್ಲಿ ಸಣ್ಣತನ ಇರೋ ಹೊತ್ತಿಗೆ ಸ್ವತಂತ್ರ ಒಂದು 20 ವರ್ಷ ಆದ್ರೂ ನಾವು ಮುಂದುವರಿಲಿಲ್ಲ. ಅಯ್ಯೋ ದೇವ್ರೆ, ಸಮಾಜ ಹೇಗೆ ತಲೆಕೊಂಡು ನಾವು ಬದುಕೋದಾವ್? ಗಾಂಧಿ ತಾತ ಅಂತ ಅವ್ರು ದಾರಿ ತೋರಿಸಿದ್ರು, ನಾವು ಉದ್ಧಾರ ಆಗೋದಿಲ್ಲ. ಹೋಗೋ ಮೊದಲು ಬಿಸಾಡ್ ಹೋಗೋ. ಬಿಸಾಕ ಕತ್ತಂದಿದ್ದಿದ್ನ ನಮ್ಮಪ್ಪನಿಗೆ ಆ ಗಾಂಧಿ ತಾತಾನೇ ದ್ಯಾವ್ರು, ನಂಗೆ ಈ ಕರಪ್ಪನೇ ದ್ಯಾವ್ರು. ಅಯ್ಯಯ್ಯೋ, ನಾನೇನ್ ದ್ರೋಹ ಮಾಡಿದೆ ಬುದ್ಧಿ? ನೀನಲ್ಲ, ನಿನ್ನ ಮಗಳು. ನನ್ನ ಮಗಳು? ತಂಗಳದ್ ಒಂದು ಗೊತ್ತಾಗ್ತಾ ಇಲ್ಲ. ಊರೇ ಕುಕ್ತಾರವಾಗಿ ನಿನ್ ಗೊತ್ತಾಗ್ಲಿಲ್ವೆ? ಗೊತ್ತಿದ್ರು ನಾನು ಏನ್ ತಾನೇ ಮಾಡೋ ಹಂಗಿದ್ದೆ ಬುದ್ಧಿ. ಹಾಗಾದ್ರೆ ಧರ್ಮದರ್ಶಿಗಳು ಬೀಗ್ನ ಆಗ್ಬೇಕು ಅಂತ ನಿನಗೂ ಆಸೆ ಇದೆಯೋ? ನರಸ, ಯಾಕೋ ಸುಮ್ಮನಾಗ್ಬಿಟ್ಟಿದೆ? ಶ್ರೀಮಂತರ ನೆಂಟಸ್ತನ ಮಾಡಬೇಕು, ಮೆರಿಬೇಕು ಅನ್ನೋ ಆಸೆ ನಿನಗೆ ಪುಸ್ತಕದಲ್ಲಿ? ಯಾರಾದ್ರೂ ಜಾತಿ ಕೆಟ್ಟ ಶ್ರೀಮಂತ ಹುಡುಗನಿಗೆ ನಿನ್ ಮಗಳು ಕೊಟ್ಟರೆ ಮಾಡು. ಒಂದ ಮಾತು ನರಸ, ಬೆಳಗಾಗೋದ್ರೊಳಗೆ ಊರು ಬಿಟ್ಟು ಹೋಗ್ಬೇಕು. ಹಂಗ ಮಾತ್ರ ಅಲ್ಲೇ, ನಮಗೂ ಮಾನ ಮರವಾದಿ ಜಾತಿ ನೀತಿ ಎಲ್ಲ ಐತೆ. ನಾವು ಒಲೆಯಾದ್ರೂ ನಿಮ್ಮಂಗೆ ನಾವು ಮನುಷ್ಯರು ಬುದ್ಧಿ ಮನುಷ್ಯರು. ನಿಮ್ಮ ಹಣದಿಂದ ನನ್ನ ಗುಣನ ಅಳಿಯೋ ನೋಡ್ಬೇಡಿ ಬುದ್ಧಿ. ಚಿಕ್ಕಬೋದೇರಿಗೆ ಹೇಳೋದಷ್ಟೆಲ್ಲ ಹೇಳಿದೆ, ಅವ್ರು ಕೇಳಲಿಲ್ಲ. ನಮ್ಮನ್ನು ಯಾಕೆ ಗೋಳು ಹೋಯ್ಕೊತೀರಾ? ನಿಮ್ಮ ಪದಾರ್ಥ ನೀವು ನೋಡ್ಕೋಬೇಕು. ನಿಜ, ನಮ್ಮ ಪದಾರ್ಥ ನಾವಿಲ್ಲ. ನರ್ಸ, ನನಗಿರೋ ಒಬ್ಬನೇ ಮಗ ಕಣ. ನಾ ಈ ಊರುಗಳಿಗೆಲ್ಲ ಧರ್ಮದರ್ಶಿ. ನಾ ಹೇಳಿದ್ದೇ ವೇದವಾಕ್ಯ. ಏನಾದರೂ ಹೆಚ್ಚು ಕಡಿಮೆ ಹಾಕೋಬಿಟ್ರೆ ನಾ ಜೀವಂತವಾಗಿ ಉಳಿಯೋ ಹಾಗಿಲ್ಲ ಕಣ. ನರ್ಸ, ಜೀವಂತವಾಗಿ ಉಳಿಯೋ ಹಾಗೆ. ನರ್ಸ, ಒಂದು ವೇಳೆ ನೀನೇ ನಾನಾಗಿದ್ರು, ನಾನೇ ನೀನಾಗಿದ್ರೆ ನೀ ಏನ್ ಮಾಡ್ತಾ ಇದ್ದೀಯ? ಇದುವರೆಗೂ ನಾನು ಯಾರನ್ನೂ ಬೇಡ್ಕೊಂಡಿಲ್ಲ. ಈಗ ನಾನು ಧರ್ಮದರ್ಶಿ ಅಲ್ಲ ಕಣ, ಧನಿ ಅಲ್ಲ. ಮಗನ ಭವಿಷ್ಯದ ಮೇಲೆ ಆಸೆ ಇಟ್ಕೊಂಡಿರೋ ಒಬ್ಬ ತಂದೆಯಾಗಿ ಕೆಲಕೋತಾ ಇದ್ದೀನಿ. ನನ್ನ ಮಾನ ಪ್ರಾಣ ಎಲ್ಲ ನಿನ್ನ ಕೈನಲ್ಲಿದೆ ಕಣೋ. ಮತ್ತೆ ನೀವು ದೊಡ್ಡ ಮನುಷ್ಯರು, ಇಂಥ ಮಾತಾಡಬಾರ್ದು. ಮತ್ತೆ ಪರಿಸ್ಥಿತಿಗಳ ಒತ್ತಡ ದೊಡ್ಡ ಮನುಷ್ಯನನ್ನ ಸಣ್ಣ ಮನುಷ್ಯನನ್ನಾಗಿ ಮಾಡುತ್ತೆ. ನೀನೇ ಹೇಳ ಈಗ ನಾನೇನ್ ಮಾಡ್ಲು? ಶಿವ, ನೀವು ನೆಮ್ಮದಿಯಾಗಿ ಮಲಗೋಗಿ. ನೋಡ್ದೀಯ ಸೀತಾರಾಮಯ್ಯ, ನೋಡ್ದೀಯ ಗುಣ ಹಣಾನ ಸೋಲಿಸ್ಬಿಡ್ತು. ಗುಣದ ಮುಂದೆ ಹಣ ಸೋತಾಯ್ತು, ಗುಣದ ಮುಂದೆ ಹಣ ಸೋತಾಯ್ತು. ಆಹ್ಹ್
ಸೀತಾರಾಮಯ್ಯ ಯಾರು ಈ ವ್ಯಕ್ತಿ? ಅದೇ ಆ ಹುಚ್ಚ. ನಡೀರಿ ಹೋಗೋಣ. ಎತ್ತು ಹೊಟ್ಟೆಗಳನ್ನ ಉರಿಯಾಗಿ ಬಿಟ್ಬಿಟ್ಟು ನೋಡ್ತಾ ನಿಂತಿದ್ದೀಯಾ? ನಿನ್ನ ನಿನ್ನ ಊರ್ ಜನ ನಾನಾ ತರ ಆಡ್ಕೊಳ್ಳೋದನ್ನ ನಾ ಕೇಳಲಾರೆ ಕಾವೇರಿ. ಎಳೆ ಮಗಿನಿಂದ ಇಷ್ಟುದ್ದ ಬೆಳೆಸಿದ ಅಪ್ಪನ್ನು ಪ್ರೀತಿ ಪ್ರೇಮ ಅಂತ ಬಿಟ್ಬಿಟ್ಟು ಹೋಗ್ತೀಯ? ಗುಡಿಸಲ್ನಾಗಿರೋ ನಿನ್ ಮಗಳ ಮ್ಯಾಗೆ ನಿನ್ಗೆ ಇಷ್ಟ ಆಕರೆ ಇದ್ರೆ, ಅರಮನೆಯಾಗಿರೋ ಅವ್ರ ಮ್ಯಾಗೆ ಅವ್ರ ಅಪ್ಪ ಅಮ್ಮನಿಗೆ ಇನ್ನು ಎಷ್ಟೊಂದು ಆಕರೆ ಇರ್ಬೋದು. ಬುಡಯ್ಯ, ಅವ್ರ ಭಾಗಕ್ಕೆ ನಾನು ಹೂ ಆಗದೆ ಹೋದ್ರು ಅವ್ರ ಆದಕ್ಕೆ ನಾನು ಮುಳ್ಳಾಗಕ್ಕಿಲ್ಲ. ಅಯ್ಯ ಮುಳ್ಳಾಗಕ್ಕಿಲ್ಲ. ಬಾ, ಎಲ್ಲರ ದೂರ ಹೊರಟೋಗೋಣ. ಮಗ ಹೌದಯ್ಯ, ಅವ್ರ ಅಪ್ಪ ಅಮ್ಮನ ಜೊತೆಗೆ ಅವ್ರಿದ್ದು ಬಿಡ್ಲಿ, ನಿನ್ ಜೊತೆಗೆ ನಾ ಇದು ಬಿಡ್ತೇನೆ. ಬಾ. ಏನಪ್ಪ ಈ ಮನೆಯವ್ರು ಎಲ್ಲಿ ಹೋದ್ರು ಗೊತ್ತಾ? ಬಿಚ್ಚಾರ ಯಾರು ಗೊತ್ತಿಲ್ದಂಗೆ ರಾತ್ರಿ ರಾತ್ರಿ ನೋಡ್ಬಿಟ್ಟಾರ ಬುದೇ. ಎಲ್ಲಿ ಹೋಗ್ತಿರೋ ಯಾರು ಹೇಳಿಲ್ವಾ? ಇಲ್ಲ ಬುದೇ. ಹೌದು ನಾನೇ ಕಾರಣ. ನೀವ್ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ಬಹುದಾ? ಅಗತ್ಯವಾಗಿ ನಮ್ಮ ಮರ್ಯಾದೆ ಉಳಿಬೇಕು, ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಮಾಡಬೇಕು, ಮುಂದಕ್ಕೆ ನಿನ್ನ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದೆ. ಈಗಾದ್ರೂ ಅರ್ಥವಾಯ್ತಾ? ನನ್ನ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಲ್ಲ. ಅಪ್ಪಾಜಿ ನೀವು ತಪ್ಪು ಮಾಡಿಬಿಟ್ರಿ. ತಪ್ಪು ಒಪ್ಪುಗಳ ಅನುಭವ ನಿನಗಿಂತ ನನಗೆ ಚೆನ್ನಾಗಿದೆ. ನಾನಿಲ್ಲ ಅಂತ ಹೇಳಿಲ್ಲ ಅಪ್ಪಾಜಿ, ಆದ್ರೆ ಈ ತಪ್ಪಿಗೆ ಕಾರಣ ನಾನು. ನನ್ ಕರೆದು ನೀನ್ ಮಾಡ್ತಿರೋ ಸರಿಯಲ್ಲ ಅಂತ ನಾನು ಕೆನ್ನ ಹೊಡೆದು ಬುದ್ಧಿ ಕಲಿಸ್ಬೋದಾಗಿತ್ತು. ಏನೇ ಆದರೂ ಪಾಪ ಆ ಬಡಪಾಯಿಗಳ ಮೇಲೆ ನೀವು ಛಲ ಸಾಧಿಸಬಾರ್ದಾಗಿತ್ತು ಅಪ್ಪಾಜಿ. ರಘು, ನಿನ್ನ ಉದ್ದೇಶ ನನಗೆ ಬೇಕಿಲ್ಲ. ಜಾನಕಿ, ಜಾನಕಿ, ನಾನು ಹೇಳಿದ್ದೆ ನಮ್ಗೆ ಹೇಳು. ಹೇಳು ರಘು, ಈ ವರ್ಷ ನಿನ್ನ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಪ್ಪ. ಹೌದಪ್ಪ, ಬೆಂಗಳೂರಿನಲ್ಲಿ ಮಾಧವರಾಯರು ಅಂತ ಜಡ್ಜಿ ಆಗಿದ್ದಾರೆ, ಅವ್ರ ಮಗಳು ತುಂಬಾ ಲಕ್ಷಣವಾಗಿದ್ದಾಳೆ, ಜೊತೆ ನಿನಗೆ ಹೇಳಿಟ್ಟಾಗಿದೆ. ಅಮ್ಮ, ನನ್ನ ಮದುವೆ ಯಾವಾಗಲೂ ಆಗೋಯ್ತು. ಏನಂದೆ? ಮದುವೆ ಆಗೋಯ್ತೆ. ಯಾರ ಜೊತೆಲಿ? ಕಾವೇರಿ ಜೊತೆಲಿ. ರಘು, ನಿನ್ನ ಮೈ ಮೇಲೆ ಬಗ್ಗೆ ಇದೆಯಾ? ನೀನೆಲ್ಲಿ ಆ ತಿರುಪಿ ಉಳಿಯಲ್ಲಿ ಏನು ನೀ ಮಾತಾಡ್ತಾ? ಅಮ್ಮ, ನಾನು ಹೇಳಿದ್ದಪ್ಪ ಅದಕ್ಕೆ ಕೇಳಿಸಿಲ್ಲ ಅಂತ ಕಾಣುತ್ತೆ. ಇನ್ನೊಂದ್ಸಲ ಹೇಳ್ಬಿಡ್ನಿ. ಸಹನೆಗೂ ಒಂದು ಮಿತಿ ಇರುತ್ತೆ ರಘು. ಅದೇ ಅಪ್ಪಾಜಿ, ಅದು ಮಿತಿ ಮೀರಿದಾಗ್ಲೇನೆ ಮನುಷ್ಯ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರನ್ನೂ ನೋಡಲ್ಲ. ಅಂದ್ರೆ ನೀ ನಮ್ಮ ಮಾತನ್ನು ಲೆಕ್ಕಕ್ಕೆ ಇಲ್ಲ ಅಂತ ಆಯ್ತು. ನಿನ್ನ ದೃಷ್ಟಿಯಲ್ಲಿ ಅದು ಅಲ್ಪ ಕಾಲ ಇರ್ತದೆ, ಆದರೆ ನಾನು ನೀನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನಿನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಕನಸುಗಳು ಕಂಡಿದ್ವಿ. ನಮ್ಮ ಕನಸುಗಳನ್ನೆಲ್ಲ ಮಣ್ಣು ಪಾಲು ಮಾಡ್ತೀಯ? ಧರ್ಮಾಧಿಕಾರಿಯ ಮಗನಾಗಿ ಅಧರ್ಮದ ದಾರಿಗಳಿದ್ದೀಯ? ತಂದೆ ತಾಯಿಗಳ ಹೊಟ್ಟೆ ಯಾಕೋ ಉರಿಸ್ತೀಯ? ನನ್ನ ಗೌರವಕ್ಕೆ ಚ್ಯುತಿ ತರ್ತೀಯ? ಆಗಲ್ಲ, ನಿಮ್ ಬಗ್ಗೆ ನನಗೆ ಭಕ್ತಿ ಇತ್ತು, ಗೌರವ ಇತ್ತು, ಅಭಿಮಾನ ಇತ್ತು. ಆದ್ರೆ ಒಂದೇ ಒಂದು ಅಲ್ಪ ಕಾರಣಕ್ಕೋಸ್ಕರ ಅದನ್ನೆಲ್ಲ ಕಳ್ಕೊಂಡ್ಬಿಟ್ರಿ. ನೀವೇನೇ ಹೇಳಿ, ನಾನು ಮದುವೆ ಆಗೋದಾದ್ರೆ ಕಾವೇರಿನೇ. ಇದು ನಿನ್ನ ಕೊನೆ ನಿರ್ಧಾರವಾ? ಹೌದಪ್ಪ.
ನಿರ್ಧಾರ ಕೇಳು. ನಾನು ಜೀವಂತ ಇರೋವರೆಗೂ ಈ ಮದುವೆ ಸಾಧ್ಯವಿಲ್ಲ. ನಾನು ಸಾಧ್ಯ ಮಾಡ್ಕೋಬಲ್ಲ. ಹಾಗಾದ್ರೆ ನನ್ನ ಮನೆಯಲ್ಲಿ ನಿನಗೆ ಸ್ಥಳವಿಲ್ಲ. ಏನಂದ್ರೆ ಸ್ವಲ್ಪ ಸಮಾಧಾನ ತಗೊಳ್ಳಿ ರಾಮ. ಅವ್ರು ಹೇಳೋದ್ರ ಕೇಳು. ಅಮ್ಮ, ನಾನು ಯಾವ ವಿಷಯನ ಒಂದೇ ಸಲ ಹೇಳೋದು. ನಾ ಬಂದ್ಬಿಟ್ಟು ಹೊಟ್ಟೋಗ್ತೀಯ? ಅದು ನಿಮ್ಮಿಚ್ಛೆ. ನನ್ನ ಮಾತು ಮೀರಿ ಅವಳೇ ಮದುವೆ ಆಗ್ತೀಯ? ಇದು ನನ್ನ ಇಚ್ಛೆ. ನೀನೇ ಹಾಗೆ ಹೇಳ್ತೀಯ, ನಾನೇ ನಮ್ ಕೆಟ್ಟ ನಮ್ ಮನೆತನದ ಗೌರವ ಕುಸಿದು ಬಿದ್ದೋಗ್ತಾ ಇದೆ. ಅದನ್ನ ನೋಡಿ ಸಹಿಸ್ಲಾಂದ ಒಂದ್ ನಾಲ್ಕು ಮಾತಾಡ್ದೆ. ಅದಕ್ಕೋಸ್ಕರ ಮನೆ ಬಿಟ್ಟು ಹೊಟ್ಟೋಗದ? ಇದು ನ್ಯಾಯ ಅಲ್ಲ, ನೀನೇ ಹೇಳು. ಈ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ಅಂದ್ರೆ, ಸೀತಾರಾಮಯ್ಯನವರು ಅವನ್ ಹುಡುಕ್ಸ್ತಾನೆ ಇದ್ದಾರೆ. ನೀವು ಮಾತ್ರ ಮನಸ್ಸಿಗೆ ಹಚ್ಕೊಳ್ಳದೆ ಇದ್ರೆ ನನಗಷ್ಟೇ ಸಾಕು. ತಗೊಳ್ಳಿ, ಈಗ ಅವನು ಎಲ್ಲಿದ್ದಾನೋ? ಡಾಕ್ಟ್ರೆ, ಇವ್ರು ನಿಮಗೆ ಪರಿಚಯ ಏನು? ಇವನು ರಘು ಅಂತ, ನನ್ನ ಬಾಲ್ಯ ಸ್ನೇಹಿತ. ನಾವಿಬ್ರು ಚಿಕ್ಕನಲ್ಲಿ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ದವರು. ಡಾಕ್ಟ್ರೆ, ಇವ್ರಿಗೆ ಕಾನ್ಶಿಯಸ್ ಬಂದ್ಮೇಲೆ ನಾ ಕರ್ಕೊಂಡೋಗಿ ನರ್ಸಿಂಗ್ ಹೋಮಿಗೆ ಸೇರಿಸ್ತೀನಿ. ಏನು ಬೇಕಾಗಿಲ್ಲ, ಇಲ್ ಬಿ ಆಲ್ ರೈಟ್ ವಿತ್ ಇನ್ ಎ ಡೇ. ಅವನ ವಿಷಯದಲ್ಲಿ ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೇನೆ. ಡೋಂಟ್ ವರಿ. ಥ್ಯಾಂಕ್ ಯು ಡಾಕ್ಟರ್. ನಿಮ್ಗೇನಾದ್ರೂ ಬೇಕಿದ್ರೆ ಇಲ್ಲಿಗೆ ಫೋನ್ ಮಾಡಿ. ಓ, ನೀವು ಮಾಧವ್ ರಾಯರ ಮಗಳೇನು? ಹೌದು ಡಾಕ್ಟರ್. ನನಗೆ ಅವ್ರು ತುಂಬಾ ಬೇಕಾದವರು. ನನ್ನ ನಮಸ್ಕಾರ ಹೇಳಿ. ಹಾ, ತಿಳಿಸ್ತೀನಿ, ಬರ್ತೀನಿ ಡಾಕ್ಟರ್. ನಮಸ್ಕಾರ. ನಿಜವಾಗ್ಲೂ ದೇವ್ರೇ ಕಾಪಾಡ್ದ. ನಾನು ಸ್ವಲ್ಪ ಮಿಸ್ ಆಗಿದ್ರೆ ಏನೇನಾಗ್ಬಿಡ್ತಿತ್ತು? ಅದಕ್ಕೆ ಕಣಮ್ಮ ನಾನು ಹೇಳೋದು, ಡ್ರೈವ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು ಅಂತ. ಆಲ್ರೈಟ್, ಬೆಳಗ್ಗೆ ನೋಡೋಣ, ನೀವು ಹೋಗಿ ಮಲಕು. ಆಗಲೇ ತುಂಬಾ ಟೈಮ್ ಆಗ್ತದೆ. ಬಸಣ್ಣ, ಏನ್ ಗುಣ ಆದಂಗೆ ಕಾಯ್ಲಿಲ್ವಲ್ಲ ಕಾವೇರಿಗೆ? ದಿನ ಅದೇ ಯೋಚನೆ ಆಗ್ಬಿಟ್ಟಿದೆ ಗಂಗಣ್ಣ. ಯೋಚನೆ ಮಾಡಿದ್ರೆ ಕಾಯಿಲೆ ವಾಸ ಆಗ್ಬಿಡ್ತೈತ ನಸಣ್ಣ? ನಾನ್ ಅವತ್ತಿನಿಂದ ಹೇಳ್ತಾ ಇವ್ನಿ, ಸರಿಯಾಗಿ ಯಾರನ್ನ ಡಾಕ್ಟರ್ ತೋರಿಸಿ ಔಷಧ ಕೊಡ್ಸು ಅಂತ. ಯಾರಿಗೆ ಅಂತ ತೋರಿಸ್ರಿ? ಊರಿಗೆ ಹೊಸಬ್ರು ನಾವು, ಗುರ್ತಿಲ್ಲ, ಪರಿಚಯ ಇಲ್ಲ. ಸರಿ, ಡಾಕ್ಟ್ರಿಗ್ ತೋರ್ಸಕ್ಕೆ ಗುರ್ತು ಪರಿಚಯ ಬೇಕೆ? ಹಂಗಲ್ಲಣ್ಣ, ಡಾಕ್ಟ್ರಿಗ್ ತೋರಿಸೋದು ಅಂದ್ರೆ ಸುಮ್ಮನೆ ಆಯ್ತದ? ಕೈಯಲ್ಲಿ ಮೂರ್ ಕಾಸಿಲ್ಲ, ನಾವು ದುಡಿಯೋದು ಹೊಟ್ಟೆ ಬಟ್ಟೆ ಸಾಕಾಗಿಲ್ಲ. ನಮ್ಮಂತ ದಿಕ್ಕ ದೆಸೆ ಇಲ್ದವರಿಗೆ ಇನ್ಯಾರಪ್ಪ ಗತಿ? ಆ ದೇವ್ರೆ ಕಾಪಾಡ್ಬೇಕು. ಅಮ್ಮಾ,
ರಘುನ್ ಸುಳಿ ಏನಾದ್ರೂ ಸಿಕ್ತ? ಇನ್ನೂ ಇಲ್ಲ. ನಿಮ್ಮಿಬ್ಬರ ಹಠಕ್ಕೆ ನನ್ನ ಯಾಕೆ ಬಲಿ ಕೊಡ್ತೀರ? ಏನ್ ಮಾತಾಡ್ತೀಯ? ಹಾಗೆಲ್ಲ ಮಾತಾಡ್ಕೊಳ್ತಾ ಏನಂದ್ರೆ, ನಾನು ಹೇಳ್ದ ಕೇಳಿದ್ರೆ ಅವನ್ ಎಲ್ಲಿದ್ರೂ ಖಂಡಿತವಾಗಿ ಬಂದ್ಬಿಡ್ತಾರ. ಏನ್ ಮಾಡ್ಬೇಕು ಅಂತ ಹೇಳು. ಹರಿಜನರನ್ನ ದೇವಸ್ಥಾನದ ಒಳಕ್ಕೆ ಬಿಡಿಸಿ, ಅವ್ರಿಗೆ ಸಮಾನತೆ ಕೊಡಿಸಿ, ಅವರು ಮನುಷ್ಯರು ಅಂತ ಸಮಾಜಕ್ಕೆ ಎತ್ತಿ ತೋರಿಸಿ. ಇದೆಲ್ಲ ರಘು ಕಿವಿಗೆ ಬಿತ್ತು ಅಂದ್ರೆ ಅವನು ಎಲ್ಲಿದ್ರು ನಿಜವಾಗ್ಲೂ ಓಡಿ ಬರ್ತಾನೆ ಅಂದ್ರೆ ಏನು ಅಂದ್ರೆ? ನಿನ್ಗ ನಂಬಿಕೆ ಇದ್ರೆ ನನ್ನ ಘನತೆ ಗೌರವಗಳನ್ನೆಲ್ಲ ಗಾಳಿ ತೋರಿ ನಿನಗೋಸ್ಕರ ನಿನಗೋಸ್ಕರ ಜಾನಕಿ ಈ ತ್ಯಾಗ ಮಾಡಲು ಸಿದ್ಧನಾಗಿದ್ದೇನೆ. ಅದರ ಮೇಲೆ ದೈವೇಚ್ಛೆ. ಏನು ಇಲ್ಲ, ಸುಮ್ಮನೆ ಹಂಗೆ ಸುಮ್ಮನೆ ಬರೋ ಜೈಮಾನ ಅಲ್ಲವಲ್ಲ ನಿಮ್ದು ಚಂದ್ರಿ ನೋಡಾಕ. ಶಾಂತಂ ಪಾಪಂ ಶಾಂತಂ ಪಾಪಂ ಎಲ್ಲಾದ್ರೂ ಉಂಟೆ ಸುಮ್ಮನೆ ಹಂಗೆ. ಐನೋರ ನನಗೆಲ್ಲ ಗೊತ್ತು, ವಸಿ ಜುಟ್ಟು ಭದ್ರ ಜುಟ್ಟು ಭದ್ರ. ಚಂದ್ರೆ ಏನ್ ಸೌಮ್ಯರ, ಏನ್ ಬೆಳಿಗ್ಗೆನೆ ಈ ಕಡೆ ಬಂದ್ಬಿಟ್ಟಿದ್ಯ? ಇಲ್ಲೇ ನಾನಿದ್ದೀನಿ ಅಂತಾನ? ಹ್ಮ್ ಸುಂದ್ರಾಂಗ ಮನ್ಮತ ನೀನಿದ್ಯಾ ಅಂತ ನೆನ್ಸ್ಕೊಂಡ್ ಬಂದ್ಬಿಟ್ಟೆ. ಹೋಗೋಗಯ್ಯ. ಏನ್ ಯೋಚನೆ ಕಳೆದ್ಬಿಟ್ಟೆ ಅಲ್ಲ? ಪರವಾಗಿಲ್ಲ ಪರವಾಗಿಲ್ಲ ಬಿಡು, ಹೆಣ್ಮಕ್ಳು ಹೆಂಗ್ ಕರೆದ್ರೆ ಹೆಂಗ್ ಕರ್ಸ್ಕೋತೀನಿ. ಚಂದ್ರೆ 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 ಅಯ್ಯೋ ಚಂದ್ರೆ ಚಂದ್ರೆ ಚಂದ್ರೆ. ಐನೋರ ನೀವು ಬ್ರಾಹ್ಮಣರು, ನಾ ಹೊಲೆಯರು, ನಮ್ಮನ್ ಮುಟ್ಟೋದ್ ಬಾಳ ಪಾಪ ಅಂತೆ. ಅಯ್ಯೋ ಅದ್ ಇದ್ಕೊಳ್ಳೇ ಬಿಡು, ನಾವ್ ಅನ್ಕೊಂಡಂಗೆಲ್ಲ ನಡ್ಕೊಂಡ್ರೆ ಪ್ರಪಂಚದಲ್ಲಿ ಬದುಕೋಕ್ ಆಗ್ತೈತಾ? ಅದೆಲ್ಲ ಹೊರಗಿನ ಪ್ರಪಂಚಕ್ಕೆ ಅಷ್ಟೇ ಚಂದ್ರೆ. ಅಯ್ಯೋ ಚಂದ್ರೆ ಅಷ್ಟಾವಕ್ರ, ನೀನಿರೋ ಚಂದಕ್ಕೆ ಮನ್ಮಥಿ ನೀರ್ ಬೇಕೇನೋ ಬೇಕೇನೋ? ಇಲ್ಲ ಇಲ್ಲ ಇಲ್ಲ, ಸೊಳ್ಳೆ ಹಾಗಿದ್ಕೊಂಡೆ ನೀನ್ ಇಷ್ಟ ಆಟ ಆಡ್ತಾ ಇದೀಯಲ್ಲ, ಇನ್ ಮೈನಲ್ಲಿ ಸರಿಯಾಗಿ ರಕ್ತ ಮಾಂಸ ತುಂಬಿಕೊಂಡಿದ್ರಿ, ನೆಷ್ಟ ಆಟ ಆಡ್ತಾ ಇದ್ದೇನೆ. ನಿಮ್ಮಂಥವ್ರು ಮಾಡೋ ಕೆಲಸದಿಂದ ಇಡೀ ಬ್ರಾಹ್ಮಣ ಕುಲಕ್ಕೆ ಕೆಟ್ಟ ಹೆಸರು ಕಾಣು. ಅಲ್ಲೋ ಒಬ್ಬ ಬ್ರಾಹ್ಮಣ ಹುಡುಗ ಹೊಲೆ ಹುಡುಗಿನ ಪ್ರೀತಿಸ್ತಾ ಅಂತ ರಂಪ ರಾಧ ಅಂತ ಮಾಡಿ ಆ ಹುಡುಗಿ ಊರ್ ಬಿಟ್ಟು ಮಹೋಡೋಗಾಗಿ ಮಾಡಿದವ್ರು ನೀನ್ ಒಬ್ಬ ಅಲ್ವೇನೋ ಅಲ್ವೇನೋ? ಲೇ ನೀನ್ ಮಾಡಿರೋ ಕೆಲಸಕ್ಕೆ ತಲೆ ಬೋಳಿಸಿ ನಾಮ ಹಾಕಿ ಕಟ್ಟೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಲಿಲ್ಲ. ನನ್ನ ಹೆಸರು ಸೀತಾರಾಮಯ್ಯ ಅಲ್ಲ ಕಣೋ. ಇನ್ಮೇಲೆ ಮಾಡೋಲ್ಲ ಬುದ್ಧಿ, ಕ್ಷಮಿಸಿ ಸ್ವಾಮಿ, ದಯವಿಟ್ಟು ಇನ್ಮೇಲೆ ಮಾಡೋಲ್ಲ ಬುದ್ಧಿ. ನನ್ ಕಾಲ್ ಮುಟ್ಬೇಡ, ನೀನ್ ಮಾಡಿರೋ ಪಾಪ ಅಲ್ಲ ನನ್ ತಲೆ ಸುತ್ಕೊಡ್ತ. ಹೋಗಾಕೆ ಹೋಗ. ಗೀತಾ, ಗುಡ್ ಮಾರ್ನಿಂಗ್ ಡ್ಯಾಡಿ. ಏನು ಇಷ್ಟವಾಗಿ ಇದ್ಬಿಟ್ಟಿದೆ? ನಾನು ಬರೋಣ ಅಂತಿದ್ದೆ, ಈಗ ಲಾಯರ್ಸ್ ಕಮಿಟಿ ಮೀಟಿಂಗ್ ಇದೆ.
ಯಾರ್ಯಾರೋ ಬರ್ತಾರೆ, ಸ್ವಲ್ಪ ಕೆಲಸ ಇದೆಯಲ್ಲ. ಪರವಾಗಿಲ್ಲ ಡ್ಯಾಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ನಿನ್ನ ಯಾತಕ್ಕೆ ನಾನು ಬರೇಳಿದೆ ಅಂತಂದ್ರೆ, ನಮ್ಮ ಶಿವಪುರದ ವೇದಾಂತಾಚಾರ್ಯ ಇದಾರಲ್ಲ, ಹರಿಜನರಿಗೋಸ್ಕರವಾಗಿ ಎಂತೆಂಥ ಸುಧಾರಣೆಗಳು ಕೆಲಸ ಮಾಡ್ತಾರೆ ಗೊತ್ತೇನು? ನೋಡಿಲಿ, ಶಿವಪುರದ ಧರ್ಮದರ್ಶಿಗಳಾದ ವೇದಾಂತಾಚಾರ್ಯದ ಕ್ರಾಂತಿಕಾರಿ ಹೆಜ್ಜೆ, ಹರಿಜನರಿಗೆ ದೇವಾಲಯ ಪ್ರವೇಶ. ಅಲ್ಲ, ಮೊದಲು ಅವರು ಎಷ್ಟು ಆಚಾರವಂತರಾಗಿದ್ರು, ಈಗ ಹರಿಜನರಿಗೋಸ್ಕರವಾಗಿ ಇಷ್ಟೊಂದು ಉದಾರ ಕಾರ್ಯ ಮಾಡ್ತಾರೆ ಅಂತಂದ್ರೆ ರಿಯಲಿ ಮಾರ್ವೆಲಸ್. ಕಾಲಕ್ಕೆ ತಕ್ಕ ಹಾಗೆ ಅವರು ಹೊಂದ್ಕೊಂಡ್ರು ಅಂತ ಕಾಣಿಸುತ್ತೆ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ ಡ್ಯಾಡಿ. ಸರಿ. ಹಲೋ ರಘು, ಹೌ ಆರ್ ಯು? ಐ ಆಮ್ ಆಲ್ ರೈಟ್ ಡಾಕ್ಟರ್. ಅಂದ್ಹಾಗೆ ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು ಡಾಕ್ಟರ್? ನನಗೆಲ್ಲ ಗೊತ್ತಾಗ್ಬಿಡುತ್ತೆ, ನಾನು ಡಾಕ್ಟರ್ ಡ್ಯೂಟಿ ಜೊತೆಗೆ ಸ್ವಲ್ಪ ಸಿ ಐ ಡಿ ಕೆಲಸನೂ ಮಾಡ್ತೀನಿ. ಅದಿರಲಿ, ಬೈದಿ ಬಾಯಿ, ಈಗ ನೀ ಎಲ್ಲಿದೆಯಾ, ಏನ್ ಕೆಲಸ ಮಾಡ್ತಿದ್ಯಾ, ಏನ್ ಸಮಾಚಾರ? ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನೀವು ಆಗ್ಲೇ ಮರ್ತೋದ್ಯೇನೋ, ನಾವಿಬ್ರು ಶಿವಪುರದಲ್ಲಿ ಒಂದೇ ಸ್ಕೂಲಲ್ಲಿ ಓದ್ತಿರ್ಲಿಲ್ವೇ, ಚಿನ್ನಿ ನಾನು ಒಟ್ಟಿಗೆ ಆಡ್ತಿರ್ಲಿಲ್ವೇ, ಮರ್ಕೋತೆ ಆಡ್ತಿರ್ಲಿಲ್ವೇನೋ? ಅಜೀಂ, ಹೌದು ಕಣ. ಬಹಳ ವರ್ಷಗಳಾಗುತ್ತಲ್ಲ ನೋಡಿ ನಿನ್ನ, ಮನೆ ಕಡೆ ಸೌಖ್ಯವಾಗಿದ್ದಾರ? ಸರಿ, ನಿನ್ ಗುರ್ತೇ ಇರ್ಬೇಕಾಗಲ್ವಲ್ಲ? ಯಾಕೋ ಅಂತ ಬೆಳೆದು ಬಿಟ್ಟಿದ್ಯಾ ನೀ? ಏನ್ ಕಮ್ಮಿ, ಉದ್ದುದ ಬೆಳೆದಿದ್ಯಾ? ಸರಿ, ನೀನ್ ನನ್ ಗುರ್ತ ಹೇಗಿಡ್ದೆ? ಇದು ಒಳ್ಳೆ ಮಾತು ಕೇಳ್ದೆ. ಶಿವಪುರದ ಕೆರೆಯಲ್ಲಿ ದಿವಸ ಈಜಕ್ ಹೋಗ್ತಿರ್ಲಿಲ್ವೆ, ಆಗ ನಿನ್ ನೆನೆ ಮೇಲೆ ಇದ್ದಿದ್ದು ಗರ್ಣಮಚ್ಚೆ ನೋಡಿದ್ದೆ, ಅದ್ರಿಂದಲೇ ನಾನ್ ಗುರ್ತ ಹಿಡ್ದಿದ್ದು. ಹೌದಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಚೆನ್ನಾ ಕೇಳ್ದೆ ಕಣ. ಹಲೋ, ಈ ಕ್ಲಿನಿಕ್ ಯಾರ್ದು ಅಂತ ತಿಳ್ಕೊಂಡಿದ್ಯೋ? ನಂದು ಕಣ. ಐ ಸಿ. ಅದಿರ್ಲಿ, ನಿನ್ ವಿಷಯ ಕೇಳದೆ ಮರ್ತೆ, ಊರ್ ಕಡೆ ಅಪ್ಪ ಅಮ್ಮ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಬನ್ನಿ. ಲೋ ರಘು, ನೀ ಇವ್ರ ಕಾರ್ಯ ಕಣ ಸಿಕ್ಕಾಕೊಂಡಿದ್ದು, ಅಂದಾಗೆ ಇವ್ರು ಮಿಸ್ ಗೀತಾ ಅಂತ. ನಮಸ್ಕಾರ. ದಯವಿಟ್ಟು ಕ್ಷಮಿಸ್ಬೇಕು, ನನ್ನಿಂದ ತುಂಬಾ ತೊಂದ್ರೆ ಆಯ್ತು. ನಿಮ್ಗೆ ವಿಷಯ ತಿಳಿದು ನಮ್ ಡ್ಯಾಡಿ ಕೂಡ ತುಂಬಾ ಫೀಲ್ ಮಾಡ್ಕೊಂಡ್ರು, ಅವರೇ ಬಂದು ನಿಮ್ಮನ್ನ ನೋಡ್ಬೇಕು ಅಂತಿದ್ರು, ಆದ್ರೆ ಕೋರ್ಟ್ ಕೆಲಸ ಇರೋದ್ರಿಂದ ಬರಕ್ಕಾಗ್ಲಿಲ್ಲ. ಡಾಕ್ಟ್ರೆ, ನಮ್ ಡ್ಯಾಡಿ ಇವ್ರು ನಮ್ಮ ಮನೆ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ, ನೀವು ಪರ್ಮಿಷನ್ ಕೊಟ್ರೆ? ಓ ಎಸ್, ಬೈ ಆಲ್ ಮೀನ್ಸ್. ಐ ಆಮ್ ಸಾರಿ ಮಿಸ್ ಗೀತಾ. ರಘು ತುಂಬಾ ಸಂಕೋಚವಾದನು. ರಘು, ಇವ್ರ ತಂದೆ ಬೇರೆ ಯಾರು ಅಲ್ಲಪ್ಪ, ನನಗೆ ತುಂಬಾ ಆಪ್ತರು, ಬಾ ನಾನು ಪರಿಚಯ ಮಾಡ್ಕೊಡ್ತೇನೆ. ಕಮಾನ್ ಕಮಾನ್. ದಿಸ್ ಇಸ್ ಮಿಸ್ ರಾಘವೇಂದ್ರ ರಾವ್, ಎಂ ಬಿ ಬಿ ಎಸ್ ಎಫ್ ಆರ್ ಸಿ. ತಮ್ಮ ಪತಿಯ ಬಹಳ ಸಂತೋಷ. ಬನ್ನಿ. ಮಿಸ್ಟರ್ ರಾಘವೇಂದ್ರ, ಏನು ಆಚಾರ್ಯ ಆಗ್ಬೇಕು? ಐ ಆಮ್ ವೆರಿ ಸಾರಿ, ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ಕೊತೀನಿ. ಚೇಚೆ, ಕ್ಷಮೆ ಏನ್ ಬಂತು ಸರ್? ಕೈಮೀರಾದ ಅಚಾತುರ್ಯಕ್ಕೆ ನಾವು ಜವಾಬ್ದಾರಲ್ವಲ್ಲ ಸರ್. ಮುಖ್ಯವಾಗಿ ನಂದೇ ತಪ್ಪು. ಈಗ ನೋವು ಹೇಗಿದೆ? ಸ್ವಲ್ಪ ಪರವಾಗಿಲ್ಲ. ಐಸಿ, ಇವನೇನಾದ್ರು ನರ್ಸಿಂಗ್ ಹೋಮಿಗೆ ಸೇರಿಸಬೇಕಾದ ಅಗತ್ಯ ಇದ್ರೆ ಸೇರಿಸ್ಬಿಡೋಣ. ನಥಿಂಗ್, ಸ್ವಲ್ಪ ಬೆಟರ್ ಅಷ್ಟೆ ಇದ್ಕೊಂಡ್ರೆ ಸರಿ ಹೋಗ. ಹಾಗಾದ್ರೆ ಧಾರಾಳವಾಗಿ ನಮ್ಮನೇಲೇ ಇರಬಹುದಲ್ಲ. ಇವ್ರಿಗೆ ಗುಣ ಆಗೋವರೆಗೂ ನಾನ್ ನೋಡ್ಕೊಳ್ತೀನಿ. ಕ್ಷಮಿಸಿ ಮೇಡಮ್, ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ಇರಲಿಲ್ಲ, ಆಕ್ಸಿಡೆಂಟ್ ಮಾಡಿದವಳು ಇವಳು ತಾನೆ, ಅದಕ್ಕೆ ಶಿಕ್ಷೆ ಇವಳೇ ಆರಿಸ್ಕೊಂಡಿದ್ದಾಳೆ, ಮಾಡ್ಲಿ ಬಿಡಿ. ಹೌದು ಕಣಯ್ಯ, ಅವ್ರಿಗೆ ಆಗಲ್ಲ ಈಗಲ್ಲ ಅಂತ ಹೇಳಿ ಮನ್ಸಿಗೆ ಬೇಜಾರು ಮಾಡಬೇಡ. ಪ್ಲೀಸ್ ಇರ್ತಾರೆ ಬಿಡಮ್ಮ, ಕಾಫಿ ತಗೊಂಡು ದೊಡ್ಡ ಕಾಫಿ. ಏನೋ ಯೋಚನೆ ಮಾಡ್ತಾ ಇರೋ ಕಾಣುತ್ತೆ. ಏನೂ ಇಲ್ಲ, ತೋಡಿ ಕಾಫಿ. ಇವರು ನಮ್ಮ ತಾಯಿ. ನಾನಿನ್ನು ಸಣ್ಣ ಹೋಗುವಾಗಿದ್ದಾಗಲೇ ತೀರ್ಕೊಂಡ್ಬಿಟ್ರಂತೆ, ಆಗ್ಲಿಂದ ಡ್ಯಾಡಿನೇ ನನ್ನ ಮಮ್ಮಿ. ಓ ಹೌದಾ? ಗುಡ್, ಕಾಫಿ ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ, ಕಾಫಿ ಚೆನ್ನಾಗಿ ಮಾಡೋದನ್ನ ಕಲ್ತಿದ್ದೀರಿ. ಅದೇ ಮಹಾ ದೊಡ್ಡ ವಿಷಯ ಅಲ್ಲ ಬಿಡಿ, ಮುಖ್ಯವಾಗಿ ಹಾಲು ಸಕ್ಕರೆ ಎರಡು ಸರಿಯಾಗಿ ಹೊಂದ್ಕೊಳ್ಬೇಕು, ಆ ಹೊಂದಾಣಿಕೆ ಮಾತ್ರ ವ್ಯತ್ಯಾಸ ಆಗಬಾರ್ದು. ಅದೇ ಹಾಲಿ ಕಾಫಿ ಡಿಕಾಕ್ಷನ್ ಸೇರಿಸಿದ್ರೆ ಆಗ ಬಣ್ಣ ಬದಲಾಯಿಸುತ್ತೆ, ಅದ್ರಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ರುಚಿನೇ ಕೆಟ್ಟೋಗಿ ಅದು ವಿಷವಾಗುತ್ತೆ. ಹೌದೌದು, ನೀವು ಸರಿಯಾಗಿ ಹೇಳಿದ್ರಿ. ನೀವು ರೆಸ್ಟ್ ತಗೊಳ್ಳಿ, ನಾನು 5 ನಿಮಿಷದಲ್ಲಿ ಬರ್ತೀನಿ.
ಗೀತಾ, ಈತ ಯಾರು, ಎಲ್ಲಿಂದ ಬಂದಿದ್ದಾನೆ ಅಂತ ಏನಾದ್ರು ಗೊತ್ತಿದೆಯೇನಮ್ಮ? ಅವ್ರು ಏನು ಹೇಳೋದೇ ಇಲ್ಲ ಡ್ಯಾಡಿ. ಹಸಿಮೆ ಗೊತ್ತಿರ್ಬೇಕಲ್ಲ. ಇಲ್ಲ ಡ್ಯಾಡಿ, ಅವರಿಬ್ರು ಚಿಕ್ಕನಿಂದ ಸ್ನೇಹಿತರಂತೆ, ಜೊತೆಲಿ ಓದ್ತಾ ಇದ್ರಂತೆ, ಅದಕ್ಕಿಂತ ಹೆಚ್ಚಾಗಿ ಏನೂ ಗೊತ್ತಿಲ್ಲ. ತುಂಬಾ ಒಳ್ಳೆ ಹುಡುಗನ ಕಾಣಿಸ್ತ. ಗೀತಾ, ಶಿವಪುರದ ವೇದಾಂತಾಚಾರ್ಯರಿಗೆ, ಅದೇ ವೇದಾಂತಾಚಾರ್ಯರು ಅವ್ರ ಮಗ, ನಿನ್ ಲಗ್ನದ ಬಗ್ಗೆ ಬರೆದಿದ್ದಕ್ಕೆ ಇದುವರೆಗೂ ಅವರಿಂದ ಜವಾಬ ಇಲ್ವಲ್ಲಮ್ಮ? ಹೋಗ್ಲಿ ಬಿಡಿ ಡ್ಯಾಡಿ, ಅವರಿಗೆ ಈ ಸಂಬಂಧ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ. ಹೌದೌದು, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಡ್ಯಾಡಿ, ನಾನು ಹೋಗಿ ಅವರಿಗೆ ರೆಡಿಮೇಡ್ ಡ್ರೆಸ್ ತಂದ್ಬಿಡ್ತೀನಿ. ಈಗಾಗಲೇ ನೀವು ನಂಗೆ ತುಂಬಾ ಉಪಕಾರ ಮಾಡ್ತೀರಿ, ಇನ್ನೂ ನಿಮ್ಗೆ ತೊಂದರೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ಹೇಗೂ ನನ್ ಗುಣ ಆಯ್ತು, ಇವತ್ತು ನಾನು ಊರಿಗೆ ಹೋಗ್ಬೇಕು ಅಂತ ತೀರ್ಮಾನ. ಪ್ಲೀಸ್, ಇನ್ ಸ್ವಲ್ಪ ದಿವಸ ಆದ್ರೂ ಇಲ್ಲಿ ಕೂತ್ಕೊಂಡು ಕಾಲ ಕಡೆ ಸ್ಪರ್ಸೋಕಿಲ್ಲ, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ದಯವಿಟ್ಟು ನಾನು ತಡಿಬೇಡ. ಅರ್ಜೆಂಟ್ ಕೆಲಸ ಇದೆ, ನಾಳೆ ನಾಳೆ 9:30 ಗಂಟೆಗೆ ಮುಟ್ಕೊಳ್ಳಿ. ರೆಡಿ, ಅವರು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ. ಏನ್ ರೆಡಿ, ನೀವು ಇಷ್ಟು ಲೈಟ್ ಹೋಗ್ಲಿ ಅಂತ ಹೇಳ್ತಿದ್ದೀರಲ್ಲ? ಏನಂದ್ರೆ ಯಾರು ಹೋಗ್ತೀನಿ ಅಂತ ಹೇಳಿದ್ದು? ರಘು. ಓ, ಗುಣ ಆಯ್ತಲ್ಲ, ಹೋಗ್ಲಿ ಬಿಡಮ್ಮ. ಏನ್ ರೆಡಿ ಮತ್ತೆ ಹಾಗೆ ಹೇಳ್ತಿದ್ದೀರಲ್ಲ, ಹೇಗಾದ್ರು ಅವ್ರು ಇಲ್ಲೇ ಇರೋ ಹಾಗೆ ಮಾಡಿ ರೆಡಿ. ಓಕೆ, ಡಾಕ್ಟರ್ ಅಸೀಮ್ ಕರ್ಕೊಂಬ, ಅವ್ರ ಹತ್ರ ಹೇಳಿಸ್ಕೊಂಡು. ಹೌದೌದು, ಐ ವಿಲ್ ಬ್ರಿಂಗ್ ಹಿಮ್ ವಿತಿನ್ 10 ಮಿನಿಟ್ಸ್. ಅವ್ರ ಮಾತು ಕೇಳದೆ ಹೋದ್ರೆ ಆತ ಹಠವಾದಿಯೇ ಇರ್ಬೇಕು. ಹಠವಾದಿ ಮಾತ್ರನೇ ಅಲ್ಲ, ಅವನು ಒಂದ್ ಸಾರಿ ಡಿಸಿಷನ್ ತೆಗೆದುಕೊಂಡ ಅಂದ್ರೆ ಅದನ್ನ ಬದಲಾಯಿಸೋದಕ್ಕೆ ಅಲ್ಲಾನೇ ಬರಬೇಕು. ಹೇಗಿದ್ರು ಅವ್ರು ಡಾಕ್ಟರ್ ಅಂತ ಹೇಳಿದ್ರೆ, ನೀವ್ ಹೇಳಿದ್ರೆ ಅವ್ರು ಇಲ್ಲೇ ಸೆಟ್ಲ್ ಆದ್ರೂ ಆಗಬಹುದು. ಪ್ಲೀಸ್ ಟ್ರೈ ಮಾಡೋಣ, ದೇವ್ರಿದಾನೆ. ಇದು ಮಾಧವರಾರ್ ಮಗಳಿಗೋಸ್ಕರ ಮಾಡೋ ಕೆಲಸ. ಥ್ಯಾಂಕ್ ಯು ಡಾಕ್ಟರ್. ಹಲೋ ರಘು, ಏನು ಬ್ಯಾಂಕ್ ನೇತ ಹಾಕೊಂಡು ಹೊರಟ್ಬಿಟ್ಟಿದ್ಯಾ? ಏನ್ ಮಾಡ್ಲೋ ಅಸೀಮ್, ಎಷ್ಟ್ ದಿವಸ ಅಂತ ಇನ್ನೊಬ್ರ ಮೇಲೆ ನಾನು ಡಿಪೆಂಡ್ ಆಗಿರೋದು? ನನ್ ದಾರಿನ ನೋಡ್ಕೋಬೇಕಲ್ಲ. ನಿನ್ ದಾರಿ ನಿನ್ ತೋರ್ಸೋದಕ್ಕೆ ನಾನ್ ಬಂದಿರೋದು. ನೋಡಿ ನೋಡಿ ಬಾರು. ರಘು, ಈಗ ನೆಟ್ಟು ಊರಿಗೆ ತಾನೆ, ಎಲ್ಲಿ ಶಾಂತಿ ಸಿಗುತ್ತೋ ಅಲ್ಲಿಗೆ. ಸರಿ, ಹಾಗಾದ್ರೆ ನೀವೊಂದು ಕೆಲಸ ಮಾಡು. ಏನ್ ಹೇಳು? ಸನ್ಯಾಸಿ ಆಗ್ಬಿಡೋ, ಶಾಂತಿ ಸಿಗತ್ತೆ. ಅಲ್ಲ ಕಣು, ಫಾರಿನ್ ರಿಟರ್ನ್ ಡಾಕ್ಟರ್ ಆಗಿ ಜನಸೇವೆ ಮಾಡೋ ಇದ್ರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗುತ್ತೆ ಗೊತ್ತೇನು? ನಂದೊಂದು ಸಜೆಷನ್. ಏನು? ನಮ್ ಡ್ಯಾಡಿ ನನಗೆ ಇಂತಲೇ ಒಂದು ನರ್ಸಿಂಗ್ ಹೋಮ್ ಕಟ್ಟಿಸ್ತಾ ಇದ್ದಾರೆ. ನಾನು ನಿಮ್ಗಿಂತ ಜೂನಿಯರ್, ನೀವು ಗೈಡ್ ಮಾಡ್ಕೊಂಡು ಇಲ್ಲೇ ಇರ್ಬೋದಲ್ಲ. ಕ್ಷಮಿಸಿ, ನಿಮ್ಮಂತ ಪ್ರತಿಭಾವಂತರು ಹಾಗೆ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಸರ್ವಿಸ್ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಶಾಂತಿ ಖಂಡಿತ ಸಿಗುತ್ತೆ. ಇದು ನನ್ನ ಅಭಿಪ್ರಾಯ. ನಾನು ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡ್ಕೊಂಡಿರೋ ಹಾಗಿದ್ರೆ ಯಾವತ್ತೂ ಇರ್ತಾ ಇದ್ದೆ. ಆದರೆ ಬಡವ್ರ ಸೇವೆ ಮಾಡಬೇಕು ಅನ್ನೋದೊಂದೇ ನನ್ನ ಆಂಬಿಷನ್. ವೆರಿ ಗುಡ್, ಅದನ್ನ ಇಲ್ಲೇ ಮಾಡ್ಬೋದಲ್ಲ. ನಮ್ಮ ನರ್ಸಿಂಗ್ ಹೋಮ್ನಲ್ಲಿ ಬಡವರಿಗೆ ಪ್ರಾಧಾನ್ಯತೆ ಕೊಟ್ಟು
ಆದಷ್ಟು ದುಬಾರಿ ಆಗದಾಗೆ ನಡ್ಸ್ಕೊಂಡು ಹೋಗ್ಬೋದಲ್ಲ. ಅದಕ್ಕೆ ಬೇಕಾದ್ರೆ ನಿಮ್ಮಿಷ್ಟದ ಹಾಗೆ ಬಡವರ ಮಧ್ಯಮ ವರ್ಗದವರ ಸೇವನ್ನ ಸಿಂಗು ಅಂತ ಹೇಳೋಣ. ವೆರಿ ಗುಡ್ ಐಡಿಯಾ. ಏನಂತೀಯ ರಘು? ಎಲ್ಲರೂ ಸೇರಿ ನನ್ನ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ಟಿದ್ದೀರಪ್ಪ. ನನಗಂತೂ ಒಂದೂ ತೋರ್ಸ್ತಾ ಇಲ್ಲ. ರಘು, ಇವ್ರ ನರ್ಸಿಂಗ್ ಹೋಮ್ ಫುಲ್ ಇನ್ಚಾರ್ಜ್ ನಿಂದೆ ಕಣು. ಹೇಗೆ ಬೇಕಾದ್ರೆ ಇಂಪ್ರೂವ್ ಮಾಡ್ಕೋ. ಮೀನಾಮೇಷ ಅಣಿಸ್ದಂಗೆ ಒಪ್ಕೊಂಡ್ಬಿಡು. ಈ ಚಾನ್ಸ್ ಮಾತ್ರ ಬಿಡ್ಬೇಡ. ನನಗೇನಾದ್ರೂ ಈ ಚಾನ್ಸ್ ಸಿಕ್ಕಿದ್ರೆ ಕುಣ್ದಾಡ್ಬಿಡ್ತಿದ್ದೆ ಕಣು. ರಘು, ನನ್ನ ಮಾತು ಕೇಳೋ, ಒಪ್ಕೊಳ್ಳೋ, ಹ್ಞೂ ಅಂತೇಳೋ. ಸರಿ, ಚಿಕ್ಕ ನರ್ಸ ಮತ್ತೆ ನೀವು ಕೆಲಸದ ಮನೆ ಹಾಳಾಯ್ತು. ಇವತ್ತು ಏನಾರ ಆಗ್ಲಿ ಆಸ್ಪತ್ರೆ ಕಡೆ ಹೋಗುವ. ಅಮ್ಮ, ಹಿಂಗೆ ಬಿಟ್ಬಿಟ್ರಿ ಹಂಗೆ. ಏನು ಅಡ್ಡಿ ಹೇಳ್ಬೇಡ, ನಿನ್ ದಮ್ಮಯ್ಯ ಅಂತೀನಿ. ನಡೆಯವ್ವ, ನಡಿ ನಡೆಯವ್ವ, ನಡಿ ನಡಿ. ನಮ್ಮ ಯಜಮಾನ್ರು ತುಂಬಾ ಸೀರಿಯಸ್ ಆಗಿದ್ದಾರೆ. ಅವ್ರನ್ನ ಯಾಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟ್ರೆ. ನನ್ಗೂ ನನ್ ಮಗುಗೂ ಇನ್ಯಾರೋ ದಿಕ್ಕಿಲ್ಲ. ನನ್ ಮಾಂಗಲ್ಯ ಉಳಿಸ್ಕೊಡಿ ಡಾಕ್ಟ್ರೆ, ಉಳಿಸ್ಕೊಡಿ. ಅಲ್ಬೇಡಮ್ಮ, ನನ್ ಕೈಲಾದ ಮಟ್ಟಕ್ಕೂ ಪ್ರಯತ್ನ ಪಡ್ತೀನಿ. ಇದ್ರ ಮೇಲೆ ದೇವರಿದ್ದಾನೆ. ಔಷಧಿ ಕೊಡ್ತಾರೆ, ತಗೊಂಡು ಆಗ್ಬಹುದು ಸರ್. ಆಪರೇಷನ್ ಥಿಯೇಟರ್ ಪ್ಲೀಸ್. ಹಲೋ ಸಿಸ್ಟರ್, ಪ್ರಿಪರೇಷನ್ಸ್ ಎಲ್ಲ ಮುಗಿತಾ? ಪೇಷಂಟ್ ಕರ್ಕೊಂಡ್ ಬಂದಿದ್ದೀರಾ? ಓಕೆ, ನಾನು ಈಗಲೇ ಬಂದೆ. ನಮಸ್ಕಾರ. ನಮಸ್ಕಾರ ಅಮ್ಮ. ಏನೋ ನೀವು ದೊಡ್ಡ ಮನ್ಸ್ ಮಾಡಿ ನನ್ನ ಮಾಂಗಲ್ಯ ಉಳಿಸ್ಕೊ. ನಿಮ್ಮ ಉಪಕಾರ ಮರೆಯೋದಿಲ್ಲ ಡಾಕ್ಟ್ರೆ. ವಿಧಾನ ಕೊಡ್ಬೋದಾಯ್ತಲ್ಲಮ್ಮ. ಸರಿಯಾಗಿದೆಯಮ್ಮ. ಏನಮ್ಮ, ನಿನ್ನ ಗಂಡ ಇನ್ನೂ ಇಲ್ಲೇ ಇದ್ದಾರೆ, ಬೇರೆ ಯಾರು ದಿಕ್ಕಿಲ್ಲ ಅಂದೆ. ಈ ದುಡ್ಡು ಯಾಕಮ್ಮ ಸುಳ್ಳು ಹೇಳ್ತೀಯ? ನಿನ್ ತಾಳಿ ಮಾರಿ ದುಡ್ಡು ಕೊಡು ಅಂತ ನಾನು ಕೇಳಿದ್ದೇನಮ್ಮ. ಆಚೆ ಬೋರ್ಡ್ ನೋಡಿದ್ಯಲ್ಲ, ನಾವಿರೋದೇ ಬಡವು ಸೇವೆಗಮ್ಮ. ತಗೋ ದುಡ್ಡು. ಹ್ಮ್, ಮೊದಲು ಹೋಗಿ ನಿನ್ ತಾಳಿ ವಾಪಸ್ ಹೋಗಮ್ಮ. ಹೋಗು, ಒಳ್ಳೇದು. ಎಲ್ಲಮ್ಮ ನಾಲ್ಗೆ ತೋರ್ಸು. ಇವ್ರು ಯಾರಾದ್ರೂ ಬಂದಿದ್ದಾರಾ? ಹೊರಗ್ ನಮ್ಮ ಅಯ್ಯ ಅವನೇ. ಆಹಾ, ನರ್ಸ್ ಈಕೆನ ಜನರಲ್ ವಾರ್ಡಿಗೆ ಸೇರಿಸೋದಕ್ಕೆ ಅರೇಂಜ್ ಮಾಡು. ನಿನ್ನ ಅಮ್ಮನ ತಂದೆ ಏನಪ್ಪ? ಹೌದ್ರವ್ವ. ಆಕೆ ಸ್ವಲ್ಪ ದಿನ ಇಲ್ಲೇ ಇರಬೇಕಾಗುತ್ತೆ. ಆಯ್ತುರುವ. ಮಿಸ್
ಹಲೋ ಹಲೋ ಬನ್ನಿ ಪಾಠ ತಗೊಳ್ಳಿ ಥ್ಯಾಂಕ್ಸ್ ನಂದಾಯ್ತು ಬನ್ನಿ ಸ್ವಿಮ್ ಮಾಡೋಣ ಎಕ್ಸ್ಕ್ಯೂಸ್ ಮೀ ನಮ್ಮ ಫ್ರೆಂಡ್ ಬಹಳ ದಿವಸ ಮೇಲೆ ಬಂದಿದ್ದಾರೆ ನೀವೇ ಸ್ವಿಮ್ ಮಾಡ್ಕೊಂಡು ಬನ್ನಿ ಯಾಕೆ ನೀರು ಅಂದ್ರೆ ಭಯನ ಚೇಚೆ ಹಾಗೇನಿಲ್ಲ ಇವನ್ಗ ಇವನ್ ಮೀನ್ ಜಾತಿಗೆ ಸೇರಿದವನು ಒಂದ್ಸಾರಿ ನೀರೊಳಗಡೆ ಇಳಿದ ಅಂದ್ರೆ ಮೇಲೆ ಬರಕ್ಕೆ ಇಷ್ಟಾನೇ ಆಗೋದಿಲ್ಲ ಮತ್ತೆ ಯೋಚನೆ ಮಾಡ್ತೀರಾ ಕಮ್ ಆನ್ ಲೋ ರಘು ನೀನು ನಾನು ಆ ಶಿವಪುರದ ಕೆರೆಯಲ್ಲಿ ಈಜಿ ಎಷ್ಟು ವರ್ಷ ಆಗೋಯ್ತು ಕಣ ಬಾಮ್ಮ ಇವತ್ತು ಈಜಣ ಕಮಾನ್ ಗೆರ ಅರೆ ಎದ್ದೇಳು ಕಮಾನ್ ಕಣನ ಅಮರ ವೈಭವ ಅಂದು ಮೇರೆ ರೀತಿಯಲ್ಲಿ ಎಂದು ನೋಡುವ ಶೀತ ಚತುರ ಕಲ್ಪನ ಗಲ ವಿಲಾಸವ ನೋಡೆ ಮೂಗನಾದರೂ ಕವಿತೆ ಹಾಡುವ ಚಲುವಿದಕ್ಕೆ ರತಿಯು ಸಾಟಿಯೇ ಬೆಂಬೆಯಲ್ಲಿ ಓಡಿದಳು ಬೆರಗಾಗಿಯೇ ಆಹಾ ಚಲುವಿದಕ್ಕೆ ರತಿಯು ಸಾಟಿಯೇ ಬೆಂಬೆಯಲ್ಲಿ ಓಡಿದಳು ಬೆರಗಾಗಿಯೇ ನಿನ್ನ ರೂಪ ಬಿಂಬಿಸುವ ಕನ್ನಡಿ ಸಾಕ್ಷಿ ನಿನ್ನ ರೂಪ ಬಿಂಬಿಸುವ ಕನ್ನಡಿ ಸಾಕ್ಷಿ ನಿನ್ನೊಳು ನೀ ಮರುಳಾದೆ ಮಾರನ ಸಾಕ್ಷಿ
ಆಹಾ ಚೆಲುವಿದಕ್ಕೆ ಕಥೆಯು ಸಾಧಿ ಏನೋ ಬೀತಳಾದೆ ನನ್ನ ಮನದ ನೋವ ನವಗೆ ನೀ ಪೇಳಿಂದೆ ನೀ ಪೇಳಿಂದೆ ನೀ ಪೇಳಿಂದೆ ಹೇಳು ಹೇಳು ಗಿಳಿಯೇ ಎನ್ನಿನ ಪರಿ ಇದು ಸರಿಯೇ ಚನ್ನ ಕೇಶವನ ಚಂದ್ರಮುಖಿ ನೀನೇ ಪರಮ ಸುಖಿ ಚನ್ನ ಕೇಶವನ ಚಂದ್ರಮುಖಿ ನೀನೇ ಪರಮ ಸುಖಿ ವಿರಹದಿಂದ ನೀ ಬಾಡಿಗೆಯ ಸಖಿ ವಿರಹದಿಂದ ನೀ ಬಾಡಿಗೆಯ ಸಖಿ ಓ ಕುಳಿಯಾಡೆಯ ಅಳಲುಕ್ಕಿ ತೈ ತೈ ತಕ್ಕಿಟ ತಿಳಿಕಿಟ ತಕ ಚಣುರೆಂತ ಕುಣಿದಾಡುವ ಬಾಳೆ ನಾಟಲೋಲೆ ಗುರುಜ ಮೋದವಿದೇ ನೆಲೆ ಏನೀ ಸುನಾದ ಏನೀ ವಿನೋದ ಏನೀ ಭಾವೋನ್ಮಾದ ಶಿಲ್ಪ ಚಾತುರ್ಯ ಕಾವ್ಯ ಮಾಧುರ್ಯ ಕಲೆಯ ಸೌಂದರ್ಯ ನಾನೇ ನಾನೇ ಕೈಕುಳಕ ಕೈ ಕೆಳಕ ತಾರಸಿಕ ಜೀವ ಸಕ ನೀನೇ ನೀನೇ ಮೆಣಸಿನಕಾಯಿ ಬೊಂಡ ತರ್ಸ್ಕೊಂಡು ತಿಂತ ಇದ್ದೀನಿ ಅಂತ ನೀನು ನನಗೆಲ್ಲ ಗೊತ್ತಾಯ್ತು ಅದೆಲ್ಲ ತಿನ್ಬಿಡೋದು ಬಿಟ್ಬಿಡ್ಬೇಕಮ್ಮ ಖಾರ ತಿನ್ನಬಾರ್ದು ಜಾಸ್ತಿ ಉಸಿರಾಡ ಸರಿಯಾಗಿ ಇನ್ನು ಸ್ವಲ್ಪ ಜ್ವರ ಉಸಿರಾಡು ಖಾರ ಗಿರಲ್ಲ ತಿನ್ನಬಾರ್ದು ಕರ ಪದಾರ್ಥ ತಿನ್ನಬಾರ್ದು ಗೊತ್ತಾಯ್ತಲ್ಲ ಹಾ ಹ್ಞೂ ಚೆನ್ನಾಗಿ ಉಸಿರಾಡು ಚೆನ್ನಾಗಿ ಉಸಿರಾಡು ಹಾಂ ಬೇರೆ ಔಷಧಿ ಬರ್ಕೊಡ್ತೀನಿ ಮಿಸ್ ಗೀತಾ ಎಸ್ ಡಾಕ್ಟರ್ ಈ ಪೇಷಂಟ್ ನ ಸ್ಪೆಷಲ್ ವಾರ್ಡ್ ಹಾಕಿ ಹಲೋ ಡ್ಯಾಡಿ ಹಲೋ ಅಲ್ಲ
ನಾ ಹೇಳಕ್ ಮುಂಚೆನೆ ಹೊರಟು ಬಿಡ್ತೀರಿ. ಬರೋದಕ್ಕೆ ಇಷ್ಟೊತ್ತಾಗುತ್ತೆ. ರೋಗಿಗಳ ಆರೋಗ್ಯದ ಜೊತೆ ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಇರಲಿ. ನಡೀರಿ ನಡೀರಿ. ಟೆಲಿಗ್ರಾಫ್ ಶಿವಪುರದ ವೇದಾಂತಾಚಾರ್ಯ ಅವ್ರ ಪತ್ನಿ ಜಾನಕಮ್ಮ ತೀರ್ಕೊಂಡ್ರಂತೆ. ಜನರಲ್ ವಾರ್ಡ್ನಲ್ಲಿ ಬೆಡ್ ನಂಬರ್ 10 ಪೇಷಂಟ್ನ ಸ್ವಲ್ಪ ಅಟೆಂಡ್ ಮಾಡಿ. ಕಾವೇರಿ ಬಿಟ್ಟು ಬರಕ್ ಮುಂಚೆ ನಿಮ್ಮ ನೋಡ್ಬೇಕು ಅಂತ ಬೋ ಆಸೆ ಆಯ್ತು. ಆದ್ರೆ ಬುದ್ಧಿ ಇದ್ರಾಗ ನಂದೇನು ತಪ್ಪಿಲ್ಲ ಬುದ್ಧಿ, ಏನು ತಪ್ಪಿಲ್ಲ. ನಂಗೆಲ್ಲ ಗೊತ್ತಿದೆ ಕಾವೇರಿ, ನಿನಗೋಸ್ಕರ ನಾನು ಯಾವ ತ್ಯಾಗ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೆ. ನಿನಗೋಸ್ಕರ ನನ್ನ ತಂದೆ ನೆದ್ರ ಹಾಕೊಂಡೆ, ಸಮಾಜ ನೆದ್ರ ಹಾಕೊಂಡೆ, ಇಷ್ಟೆಲ್ಲ ಆದ್ರೂ ಕೂಡ ನಿನ್ನೆ ಮದುವೆ ಆಗೋದು ಅಂತ ಕೂಡ ನಿರ್ಧಾರ ಮಾಡಿ. ಆದ್ರೆ ನನಗೊಂದು ಮಾತು ಹೇಳಿದೆ, ನೀನು ಊರು ಬಿಟ್ಟು ಹೋಗಿದ್ ನನ್ನ ಮನ್ಸಿಗೆ ಬಹಳ ಸಂಕಟ ಆಗೋಯ್ತು ಕಾವೇರಿ. ನಿಂತ್ರೆ ಕೂತ್ರೆ ನಿಂದೆ ಚಿಂತೆ ಆಗೋಯ್ತು. ನಿನ್ನೆ ಹುಡುಕೊಂಡು ಊರೂರಲ್ಲಿ ತಾ ಬಂದೆ ಕಾವೇರಿ. ಕಾವೇರಿ ಕೊನೆಗೂ ನೀನ್ ಸಿಕ್ತಿಯಲ್ಲ, ಕೊನೆಗೂ ನೀನ್ ಸಿಕ್ತಿಯಲ್ಲ, ನನಗಷ್ಟೇ ಸಂತೋಷ ಕಾವೇರಿ, ನನಗಷ್ಟೇ ಸಂತೋಷ. ಕಾವೇರಿ ನಿಮ್ ಮಲ್ಕ, ನಾನು ಆಮೇಲೆ ಬರ್ತೀನಿ. ಬಂದೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀವ್
ನಾನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಕೇಳ ಕೇಳಿ ಸಂಕೋಚ ಯಾಕೆ ಇದುವರೆಗೂ ನಾನು ನಿಮ್ಮನ್ನೇ ನಂಬಿಕೊಂಡಿದ್ದೆ ನಿಮ್ಮ ಬಗ್ಗೆ ಏನೇನು ಕಲ್ಪನೆ ಕೂಡ ಮಾಡಿಕೊಂಡಿದ್ದೆ ಆದ್ರೆ ನನ್ನ ನಂಬಿಕೆ ಕಲ್ಪನೆ ಎಲ್ಲ ನುಚ್ಚಿನೂರಾಯ್ತು ಓ ನಾನು ಕಾವೇರಿ ಮಾತಾಡಿದ್ದನ್ನ ನೀವು ಕದ್ದು ಕೇಳಿಸ್ಕೊಂಡಿದ್ದೀರಿ ಉದ್ದೇಶಪೂರ್ವಕವಾಗಿ ನಾನೇನ್ ನಿಮ್ ಮಾತು ಕೇಳಿಸ್ಕೊಳ್ಳಿಲ್ಲ ರೌಂಡ್ಸ್ ಮೇಲೆ ಬಂದಾಗ ಅಕಸ್ಮಾತ್ ನಿಮ್ಮಿಬ್ಬರು ಮಾತು ನನ್ನ ಕಿವಿ ಮೇಲೆ ಬಿತ್ತು ನನಗೆಲ್ಲ ಅರ್ಥವಾಯ್ತು ಓ ನಾನು ಹೊರಗಡೆ ಬಂದಾಗ್ಲೇ ನೀವು ನಿಂತಿದ್ದಾಗ್ಲೇ ನನಗೂ ಅರ್ಥ ಆಯ್ತು ಮಿಸ್ಟರ್ ರಘು ಇನ್ನು ಕಾಲ ಮಿಂಚಿಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಾನು ಡಾಕ್ಟ್ರು ನೀವು ಡಾಕ್ಟ್ರು ನಾವಿಬ್ಬರು ಮದುವೆ ಮಾಡ್ಕೊಂಡ್ರೆ ನಮ್ಮ ದಾಂಪತ್ಯ ಜೀವನ ಸುಖವಾಗಿರುತ್ತೆ ಐ ಆಮ್ ಸಾರಿ ಗೀತಾ ನಾನು ಮೊದಲೇ ಆಕೆನ ಪ್ರೀತಿಸಿದ್ದೀನಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಮ್ಮಿಬ್ಬರು ಮದುವೆಗೆ ನಮ್ಮ ತಂದೆ ಸಮಾಜ ಜನಾಂಗ ಎಲ್ಲ ವಿರೋಧ ಬಂದರು ಆದರೂ ನನ್ನ ನಿರ್ಧಾರ ಮಾತ್ರ ಬದಲಾಯಿಸಲಿಲ್ಲ ಕಾರಣಾಂತರದಿಂದ ಆಕೆ ಊರು ಬಿಟ್ಟು ಹೊರಟೋದ್ರು ಆಕೆನ ಹುಡುಕೋದಕ್ಕೋಸ್ಕರ ನಮ್ಮ ತಂದೆ ತಾಯಿ ಮನೆ ಮಠ ಎಲ್ಲ ಬಿಟ್ಟು ಬಂದೆ ಅಕಸ್ಮಾತ್ ಇವತ್ತು ನರ್ಸಿಂಗ್ ಹೋಮ್ನಲ್ಲಿ ಸಿಕ್ಕಿದ್ರು ಮಿಸ್ಟರ್ ರಘು ಈಗಲೇ ನೀವು ಮನಸ್ಸು ಮಾಡಿದ್ರೆ ಕ್ಷಮಿಸಿ ಗೀತಾ ನನ್ನ ಮನಸ್ಸನ್ನು ಆಕೆ ಕೊಟ್ಟಿದ್ದೀನಿ ಮಿಸ್ ಗೀತಾ ನೀವು ವಿದ್ಯಾವಂತರು ಬುದ್ಧಿವಂತರು ಈ ಪರಿಸ್ಥಿತಿಯಲ್ಲಿ ನೀವೇ ಇದ್ದಿದ್ರೆ ನೀವೇನು ಮಾಡ್ತಾ ಇದ್ರಿ ಏನು ಒಬ್ಳೆ ಬರ್ತಾ ಇದೆಯಲ್ಲ ರಘು ಇಲ್ಲೇ ಆಮೇಲೆ ಬರ್ತೀನಿ ಡ್ಯಾಡಿ ಯಾಕಮ್ಮ ಒಂಥರ ಇದೆ ನಿಮ್ಮಿಬ್ಬರಿಗೂ ಮಾತುಕತೆ ನಡೀತಾ ಯಾಕೆ ಮಾಡ್ತಾ ಇದೆ ಏನಾಯ್ತಮ್ಮ ಗೀತಾ ಗೀತಾ ಯಾಕಮ್ಮ ಏನಾಯ್ತು ರೆಡಿ ನಾನು ಅವ್ರ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ಹೌದು ನನ್ನ ಭವಿಷ್ಯದ ಬಗ್ಗೆ ತುಂಬಾ ಪ್ರೌಡ್ ಆಗಿತ್ತು ಅದಂಗ ಗೊತ್ತು ವಿಷಯ ಏನು ಅಂತ ತಿಳಿಸ್ರೆ ನನ್ನನ್ನು ಯಾಕೆ ಸಂಕಟ ಪಡಿಸ್ತೀವಿ ತಾಯಿ ಅದೇ ನೇರ ಹೇಳಮ್ಮ ಅವರು ಅವ್ರು ನನ್ನ ಕೈ ಎಟ್ಕೊ ಹಾಗಿಲ್ಲ ರೆಡಿ ಯಾಕಂತೆ ಅವರು ಹಳ್ಳಿಲಿ ಇದ್ದಾಗ ಒಬ್ಳು ಹರಿಜನ್ರ ಹುಡುಗಿನ ಪ್ರೀತಿಸ್ತಾ ಇದ್ರಂತೆ ಗೀತಾ ಆತನ ನಿರ್ಧಾರ ಸರಿಯಾಗಿದೆಯಮ್ಮ ಹೌದು ಸರಿಯಾಗಿದೆ ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ನಂದಿರೋ ಪ್ರೇಮಗಳನ್ನ ಒಂದುಗೂಡಿಸಿ ಅವರ ಬದುಕನ್ನ ಹಾಸನ ಆಗ್ಬಾರೋ ಜವಾಬ್ದಾರಿ ನಮ್ಮ ಮೇಲಿದೆ ಕಳೆದು ಹೋದನ್ನ ಕನಸು ಅಂತ ಮಾಡಿಸ್ಬೋದು ಹೌದು ಹೌದು ನೀನೇ ಮುಂದೆ ನಿಂತು ಈ ಮದುವೆ ಮಾಡಬೇಕು ಹೌದು ನಿನಗೊಬ್ಬ ಅಣ್ಣ ಇದ್ದಿದ್ರೆ ಹಾಗೆಂತ ತಿಳ್ಕೊ ಹುಚ್ಚಮ್ಮ ನೋಡು ಒಂದು ವಿಷಯ ನಾವು ಮನಸ್ಸಿಗೆ ಹಚ್ಚಿಕೊಂಡ್ರೆ ಅಗತ್ಯವಾದಾಗ ಅದನ್ನು ಮರೆತು ಬಿಡುವಷ್ಟು ಮನಸ್ಥೈರ್ಯ ಇದ್ರೇನೆ ನಾವು ಬದುಕೋದಕ್ಕೆ ಸಾಧ್ಯ ಫರ್ಗೆಟ್ ದಿ ಪಾಸ್ಟ್ ಫರ್ಗೆಟ್ ದಿ ಪಾಸ್ಟ್ ಬಟ್ಟೆ ಬದಲಾಯಿಸ್ಕೊಂಡು ಬಾ ಊಟ ಮಾಡಿ ಕಾವೇರಿ ಕಾವೇರಿ ನಿಜವಾಗ್ಲೂ ನೀನ್ ಪುಣ್ಯವಂತೆ ಮಗ ಯಾವ ಕೊಂದು ಬಿಟ್ಬಿಟ್ಟ ಚಿಕ್ಕ ಬುದ್ಧಿಯವರು ನಿನ್ನೆ ಲಗ್ನ ಆಗ್ತೀನಿ ಅಂತ ಹೇಳ್ಬಿಟ್ಟವ್ರೆ ಅಯ್ಯ ನಾನು ಆವತ್ತೇ ಹೇಳಲಿಲ್ವಾ ಯಾವತ್ತಾದ್ರೂ ಒಂದಿನ ದೇವರು ತಮ್ಮನ್ನ ಹತ್ರ ಕರ್ಕೊಂಡೇ ಕರ್ಕೊತಾನೆ ಅಂತ ಮಗ ಎಲ್ಲಿದ್ರು ಸಂತೋಷವಾಗಿರುವ ಸಂತೋಷವಾಗಿರು ಶಿವನೇ ಸಂತೋಷವಾಗಿರಬೇಕಷ್ಟೇ ಸಂತೋಷವಾಗಿರು
ಗೀತಾ. ಏನ್ ರೆಡಿ? ಎಲ್ಲ ನಿನ್ ಜವಾಬ್ದಾರಿ. ಇದು ಲಿಸ್ಟ್ ಇದೆ, ಒಂದು ಮಿಸ್ ಆಗ್ದಾಗೆ ಎಲ್ರಿಗೂ ಇಲಗ್ನ ಪತ್ರಿಕೆ ಕಳಿಸ್ಬಿಡ. ಹಾಗೆ ರಘುನ್ ಕೇಳಿ ಅವ್ರ ಕಡೆಯವ್ರಿಗೆ ಯಾರ್ಗಾರು ಲಗ್ನ ಪತ್ರಿಕೆ ಕಳಿಸ್ಬೇಕಾದ್ರೆ ಕಳಿಸ್ಬಿಡ. ಏನ ತಗೊಳ್ಳಿ ಇನ್ವಿಟೇಷನ್ ಸರ್, ನಿಮ್ ಕಡೆಯವರಿಗೆಲ್ಲ ಕೊಡ್ಬೇಕಂತೆ ಡ್ಯಾಡಿ ಹೇಳಿದ್ರು. ಬೆಳಗಿದ ನಾನು ಯಾರಿಗೂ ತಿಳಿಸ್ಲೇಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ವಂಶಕ್ಕೆ ಆಗಬಾರ್ದಾಗ್ತಾ ಇದೆ. ನನ್ನ ಮಾನ, ನನ್ನ ಮರ್ಯಾದೆ, ನನ್ನ ಅಂತಸ್ತು ಎಲ್ಲ ಕಳಚಿ ಬಿದ್ದು ಹೋಯ್ತು. ನನ್ನ ದೇಹದಲ್ಲಿ ಒಂದು ತೊತ್ತು ರಕ್ತ ಇರೋವರೆಗೂ ಇದಾಗೋದಿಲ್ಲ, ಆಗೋದಕ್ಕೆ ಬಿಡೋದು ಇಲ್ಲ. ಸೀತಾರಾಮಯ್ಯ ಪ್ರಯಾಣ ಸಿದ್ಧರಾಗಿ ಎತ್ತು ಏರಿಗಳಿತಾ ಇದ್ರೆ ಕೋಣ ನೀರಿಗಳಿತಾ ಇದೆ. ನೋಡ್ಬೇಕು ಇದು ಎಲ್ಲಿವರೆಗೂ ಹೋಗ. ತಾಳಿ ಕಟ್ಬೇಡ ಅಪ್ಪಾಜಿ. ರಘು ನಾ ಇನ್ನೂ ಬರ್ತಿದ್ದೀನಿ ಕಣೋ. ನಾಟಿ ಆಗೋಲ್ಲ ಈ ನೀಚು ಜಾತಿ ಹೆಣ್ಣ ಮದುವೆ ಆಗೋದಕ್ಕೆ. ಖಂಡಿತ ಇಲ್ಲದಾಗ ಅವಕಾಶ ಕೊಡೋಲ್ಲ. ಮಧುರಾಗೆ ನೀವು ನೀವು ನಿಂತು ಇದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ವೇದಾಂತ ಜಾತಿ ಎಲ್ಲ ದೈವಿಚ್ಛೆ. ಚೀಟಿ ಇಂಥ ಆಧಾರದ ಮದುವೆಗೆ ನಾನು ಖಂಡಿತ ಪೌರಾಹಿತ್ಯ ಮಾಡೋದಿಲ್ಲ ಸ್ವಾಮಿ. ಅಂದ್ರೆ ಏನ್ ಹಾಗೆ ನೋಡ್ತಾ ಇದ್ದೆ ವೇದಾಂತಾಚಾರ್ಯ? ಹರಿಜನ ಏರಿಗೆ ಪೋಸ್ಕರವಾಗಿ ನೀವು ಅನೇಕ ಸುಧಾರಣಾ ಕಾರ್ಯಗಳು ಮಾಡ್ತಾ ಇದ್ದೀರಿ ಅಂತ ಪೇಪರ್ನಲ್ಲಿ ನಾನು ತುಂಬಾ ಆನಂದ ಪಟ್ಟಿದ್ದೆ. ಆದ್ರೆ ಹಾಗಂತ ನನ್ನ ಪವಿತ್ರವಾದ ಬ್ರಾಹ್ಮಣಿಕೆಯನ್ನು ಬಿಟ್ಬಿಡಲೇನು? ಹಾಗಂತ ನಾನು ಹೇಳಿದ್ದೆ ಸ್ವಾಮಿ. ಸ್ವಾಮಿ ನಮ್ಮಂತ ಹಿರಿಯರು ಇಂತಹ ಕೆಲಸಗಳಿಗೆ ಪ್ರೋತ್ಸಾಹ ಕೊಟ್ಟರೇನೆ ಹಿರಿಯರು ನಮ್ಮನ್ನು ಹಿಂಬಾಲಿಸೋದು. ಹೌದಾ? ಹಾಗಾದ್ರೆ ನೀವು ನಿಮ್ಮ ಮಗಳನ್ನ ಯಾರಾದ್ರೂ ಹೊಲೆಯ ಕೊಟ್ಟು ನೋಡೋಣ. ಯಾಕಾಗ್ಬಾರ್ದು, ಖಂಡಿತ ಮಾಡ್ತೇನೆ. ಆಗ್ಲಾದ್ರೂ ಈ ಮದುವೆ ಒಪ್ಪಿಗೆ ಕೊಡ್ತೇನೆ. ನಿಮ್ಮ ಹತ್ರ ಮಾತಾಡೋಷ್ಟು ಪರಿಸ್ಥಿತಿ ಇಲ್ಲ ನನಗೆ. ಬನ್ನಿ, ನೀವು ರಂಪ ಮಾಡಿ ಈ ಮದುವೆ ನಾನು ನಿಲ್ಲಿಸಬಹುದು. ಆದ್ರೆ ಹಂಗೆ ಮಾತ್ರ ಮಾಡಬೇಡಿ, ಬತ್ತಿ ಹಂಗೆ ಮಾತ್ರ ಮಾಡಬೇಡಿ. ನಿಮ್ ಕಾಲಿಗೆ ಬೀಳ್ತೀರಿ. ಈ ಎಳೆ ಮಕ್ಕಳು ಎಲ್ಲ ಸುಖವಾಗಿರ್ಲಿ. ಬುಟ್ಬಿಡಿ ಬತ್ತಿ, ಬುಟ್ಬಿಡಿ. ನಾ ತಾಳ್ಮೆ ಕಳ್ಕೊಂಡ್ರೆ ಮನುಷ್ಯನೇ ಇಲ್ಲ. ಹೊಟ್ಟೋಗು ಅಪ್ಪ. ನಿಮ್ ಹುಚ್ಚ ಆವೇಶದಿಂದ ನಾವಿದುವರೆಗೂ ಅನುಭವಿಸಿದ ಯಾತನೆ ಸಾಕು. ಈಗಲಾರು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಆಶೀರ್ವಾದ ಮಾಡಿ. ರಘು ಏನ್ ಹೇಳಿದೆ? ನನ್ನ ಹುಚ್ಚ ಆವೇಶ ಏನು? ನನ್ನ ಹುಚ್ಚ ಆವೇಶ ಏನು? ನೀ ಮಾಡಿದ ತಪ್ಪಿಗೆ ರಘು ನಾನು ನಿನ್ ತಾಯಿನ ಕಳ್ಕೊಂಡೆ. ನಿನ್ ತಾಯಿಗಿಂತ ಹೆಚ್ಚಿನ ಈ ಕಾವೇರಿ ಹೇಳೋ ಕೇಳು. ರಘು ನಿನ್ ತಂದೆಗಿಂತ ನೀವು ಹೊಲೆ ನಡೆಸ ಹೆಚ್ಚಾದ್ನ? ನಾ ಬದುಕಿರೋ ತನಕ ಈ ಮದುವೆಗೆ ಅವಕಾಶವಿಲ್ಲ. ನಾ ಬೇಡ್ಕೋತೀನಿ ಕಣ. ನಮ್ಮ ವಂಶದಲ್ಲಿ ಅಪಚಾರಿಕ ಅವಕಾಶ ಕೊಡ್ಬೇಡ. ಬಾ ಹೋಗೋಣ. ವರ್ಮದರ್ಶಿಗಳೇ, ನೀವು ಅವನ್ ತಂದೆನಾ? ಅವನಿಷ್ಟು ಪ್ರಕಾರ ಲಗ್ನ ಮಾಡ್ಕೊಂಡು ಹಾಕು ಅವನ್ ಗುಂಟು. ರಘು ನಾನು ನಿನ್ ತಂದೆ, ಕಟ್ಟು ತಾಯ. ಬಾಯಿ ಬಂದಾಗ ಮಾತಾಡ್ಬೇಡ. ಹಾಕೋಗ ಹುಚ್ಚ ಹುಚ್ಚ. ಹುಚ್ಚ್ರೆ ಹೌದು, ನಾನು ಹುಚ್ಚಿನ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದೊಂದರ ಹುಚ್ಚು. ಜನಗಳ ದೃಷ್ಟಿಯಿಂದ ನಾನು ಹುಚ್ಚಿನೆ, ಆದ್ರೆ ಆ ಪರಮಾತ್ಮನಿಗೆ ಗೊತ್ತು. ಪರಬ್ರಾಹ್ಮಣನಾದ ನಾನು ಸರ್ಕಾರ ದೃಷ್ಟಿಯಿಂದ ನಾನು ತಪ್ಪು ಮಾಡಿದ್ದೆ ನಿಜ. ಪೊಲೀಸ್ ಕೈಗೆ ಸಿಕ್ಕಬಾರ್ದು ಅಂತ ನಾನು ರಾತ್ರಿ ಹಗಲು ಕದ್ದು ಓಡಾಟ ಇದ್ದೆ. ಒಂದಿನ ರಾತ್ರಿ ನನ್ನ ತುಂಬ ಗರ್ಭಿಣಿಯಾದ ಹೆಂಡತಿಯನ್ನು ನೋಡಕ್ ಹೋದಾಗ ಈ ಮಗುವನ್ನು ನನಗೆ ಒಪ್ಪಿಸಿ ಪ್ರಾಣ ಬಿಟ್ಟರು.
ನನಗೆ ದಿಕ್ಕು ತೋಚದೆ ಈ ಮಗುವನ್ನು ಎತ್ಕೊಂಡು ಹೋಗ್ತಾ ಇದ್ದೆ. ವೇದಾಂತಾಚಾರ್ಯರಿಗೆ ಬಹಳ ಕಾಲದಿಂದಲೂ ಮಕ್ಕಳೇ ಇರಲಿಲ್ಲ. ದೇವರೇ ಈ ಮಗುವನ್ನು ಕೊಟ್ಟಿದ್ದಾನೆ ಅಂತ ತಿಳಿದು ಈ ಸೀತಾರಾಮಯ್ಯನವರು ಈ ನನ್ನ ಮಗುವನ್ನು ಅವರು ಕೊಟ್ಟರು. ಮಕ್ಕಳಿಲ್ಲದ ಜಮೀನ್ದಾರರು ಈ ನನ್ನ ಮಗುವನ್ನ ಸಾಕಿ ಸಲಹಿ ದೊಡ್ಡವನಾಗಿ ಮಾಡಿದ್ರು. ರಘು, ನಾನು ನಿನಗೆ ಜನ್ಮ ಕೊಟ್ಟ ತಂದೇನೋ ಒಂದು ಸಲ ಒಂದೇ ಸಲ ನನ್ನನ್ನು ಅಪ್ಪ ಅಂತ ಕೂಗ್ಬಿಡು. ಅಪ್ಪ ಅಪ್ಪ ವೇದಾಂತಾಚಾರ್ಯ, ವಿಷಯವೆಲ್ಲ ತಿಳೀತಲ್ಲ, ಈಗಲಾದರೂ ಮದುವೆಗೆ ಅಪ್ಪಣೆ ಕೊಡ್ತೀರಾ? ಮಾಧವರಾಯರೇ, ದೈವೇಚ್ಛೆ ಮುಂದೆ ಯಾರಿಚ್ಛೆನೂ ನಡೆಯೋಲ್ಲ. ನಡೀರಿ, ನಡಿ. ಕಾವೇರಿ, 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 ಏನು ಕಾಣಿಸ್ತೇನೆ? ಕಾಣಿಸ್ತಾ ಇವತ್ತಿನವರೆಗೂ ನನ್ನ ಕಾವೇರಿ ನಾನು ಹುಡುಕ್ತಾನೇ ಇದ್ದೀನಿ. ನನ್ನ ಕಾವೇರಿ ನನಗೆ ಸಿಗಲೇ ಇಲ್ಲ. ಆದರೂ ಆಕೆ ಜೀವಂತವಾಗಿದ್ದಾಳೆ. ಒಂದಲ್ಲ ಒಂದು ದಿವಸ ನನಗೆ ಸಿಕ್ಕೇ ಸಿಗ್ತಾಳೆ ಅನ್ನೋ ಆತ್ಮವಿಶ್ವಾಸ ಕೂಡ ನನಗಿದೆ. ಈ ಗೊಂಬೆಯಲ್ಲಿ ನನ್ನ ಕಾವೇರಿ, ನನ್ನ ಕಾವೇರಿ ನೋಡ್ತಾ ನೋಡ್ತಾ ನನಗೆ ನಾನೇ ಸಮಾಧಾನ ಮಾಡ್ಕೋತಾ ಇದ್ದೀನಿ, ಸಮಾಧಾನ ಮಾಡ್ಕೋತಾ ಇದ್ದೀನಿ. ಹೆದರ್ಕೋಬೇಡಿ ತಾಯಿ, ಅವನ್ನೆಲ್ಲ ಕಳಿಸ್ಬಿಟ್ಟೆ, ಇಲ್ಲಿ ನಿಮ್ಗೆ ಯಾವ ತರದ ಭಯನೂ ಇಲ್ಲ. ಹುಚ್ಚದನ್ನ ಕಂಡ್ರೆ ಅಪಹಾಸ್ಯ ಮಾಡೋದು, ಕಲ್ಲು ಹೊಡೆಯೋದು ಈ ಸಮಾಜದ ದೊಡ್ಡ ಗುಣ ತಾಯಿ. ನಾನು ಹುಚ್ಚ ಅಲ್ಲ, ಹುಚ್ಚ ಅಲ್ಲ. ನನ್ನ ಅವಸ್ಥೆ ನೋಡಿ ಎಲ್ಲ ಹುಚ್ಚೆ ಅಂತವ್ರೆ. ಖಂಡಿತ ನಾನು ಹುಚ್ಚ ಅಲ್ಲ ಬುದ್ಧಿ, ನಾನು ಹುಚ್ಚ ಅಲ್ಲ, ನಾನು ಹುಚ್ಚ ಅಲ್ಲ ಹುಚ್ಚ.
ಅಲ್ಲ. ಕೊನೆಗೂ ನಾವಿಬ್ರು ಮದುವೆ ಆಗೋಕೆ ಸಮಾಜ ಅವಕಾಶ ಕೊಡ್ಲೇ ಇಲ್ಲ. ಎಷ್ಟೋ ವರ್ಷಗಳಿಂದ ಆಗಲಿದ್ದ ನಮ್ಮಿಬ್ಬರನ್ನು ದೇವರಿವತ್ತು ಒಟ್ಟುಗೂಡಿಸ್ತ ನಡೆ ಕಾವೇರಿ, ದೇವರ ಸನ್ನಿಧಿಗೆ ಹೋಗೋಣ ನಡೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.